ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇದರ ವತಿಯಿಂದ ಹೊಸ ಹಾದಿ ಹೊಸ ಹೆಜ್ಜೆ. ಕೋವಿಡ್ನ ಸಂಕಷ್ಟ ಸಮಯದಲ್ಲಿ ಉಪನ್ಯಾಸ ಮಾಲಿಕೆಗಳು ಮತ್ತು ಕಾರ್ಯಕ್ರಮಗಳು ಕಡಿಮೆಯಾಗಿದೆ ಅನ್ನೋ ಕಾರಣಕ್ಕೆ ಆನ್ಲೈನ್ ಮೂಲಕ ಕಾರ್ಯಕ್ರಮ ನೀಡಬೇಕು ಅನ್ನೋ ಯೋಚನೆಯನ್ನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಬಿ ವಸಂತಕುಮಾರ್ ಸರ್ ಅವರು ಮಾಡಿರೋದ್ರಿಂದ ಈ ವಾಹಿನಿಯ ಮೂಲಕ ಪ್ರತಿ ವಾರ ಅಥವಾ 15 ದಿನಕ್ಕೊಮ್ಮೆ ಪಾಕ್ಷಿಕಕ್ಕೊಮ್ಮೆ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ಉತ್ತಮ ಸಾಹಿತಿಗಳನ್ನು ವೇದಿಕೆಗೆ ತರಬೇಕು ಅನ್ನೋ ಪ್ರಯತ್ನವನ್ನು ಆರಂಭ ಮಾಡ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಓದು ಎನ್ನುವ ವಿಚಾರದ ಕುರಿತು ಡಾಕ್ಟರ್ ಚಂದ್ರಶೇಖರ ನಂಗ್ಲಿ ಸರ್ ಅವರು ಬಂದು ಉಪನ್ಯಾಸ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಸ್ವಾಗತದ ಮೂಲಕ ಆರಂಭ ಮಾಡಬೇಕು ಅಂತೇಳಿ ನಾನು ರಿಜಿಸ್ಟ್ರಾರ್ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಕೋವಿಡ್ನಿಂದ ಸ್ಟಾರ್ಟ್ ಮಾಡಿಬಿಡಲಿ. ಕೋವಿಡ್ನಿಂದ ಲಾಕ್ಡೌನ್ ಆಗಿರುವಂಥ ಈ ಸಂದರ್ಭದಲ್ಲಿ ಸಾಹಿತ್ಯ ಅಕಾಡೆಮಿ ಜನರ ಬಳಿಗೆ ನೇರವಾಗಿ ಬರಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂತಹ ಕಾರಣಕ್ಕೆ ನಾವು ಯೂಟ್ಯೂಬ್ ಮೂಲಕ ಕಾರ್ಯಕ್ರಮಗಳ ಸರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅದರದ್ದು ಮೊದಲನೇದಾಗಿ ಕನ್ನಡ ಸಾಹಿತ್ಯದಲ್ಲಿ ಹಸಿರು ಪ್ರಜ್ಞೆ ಅನ್ನುವಂತಹ ವಿಚಾರವನ್ನು ಕುರಿತು ನಾಡಿನ ಪ್ರಸಿದ್ಧ ಲೇಖಕರು ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಕಾಳಜಿ ಮತ್ತು ಜೀವಕೇಂದ್ರಿತ ದೃಷ್ಟಿಕೋನಗಳಿಂದ ಪ್ರಸಿದ್ಧರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ ನಂಗ್ಲಿ ಅವರು ಈ ದಿನ ನಿಮ್ಮ ಎದುರಿಗೆ ಹಲವಾರು ವಿಚಾರಗಳನ್ನು ನಿಮ್ಮ ಎದುರಿಗೆ ಹಂಚಿಕೊಳ್ಳಲಿದ್ದಾರೆ. ಡಾಕ್ಟರ್ ಚಂದ್ರಶೇಖರ ನಂಗ್ಲಿ ಅವರು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗ್ಲಿಯಲ್ಲಿ 24/9/1956 ಜನಿಸ್ತಾರೆ. ಸಾಮಾನ್ಯ ಕನ್ನಡದ ಪ್ರಮುಖ ವಿಜ್ಞಾನ ಪ್ರಬಂಧಕಾರರಲ್ಲೂ ಸಹ ಚಂದ್ರಶೇಖರ ನಂಗ್ಲಿ ಅವರು ಒಬ್ಬರು. ಅಪ್ಪಟ ಪರಿಸರ ಪ್ರೇಮಿಯಾದಂತಹ ನಂಗ್ಲಿಯವರು ಪರ್ವತಾರೋಹಣ ಮತ್ತು ಹಳ್ಳಿಗಾಡುಗಳಲ್ಲಿ ಕಾಲ್ನಡಿಗೆಯ ತಿರುಗಾಟದಲ್ಲಿ ಸದಾಕಾಲ ಮುಂದಿದ್ದು ಅವರು ಪರಿಸರವನ್ನು ಅರಿಯೋದ್ರ ಜೊತೆಗೆ ಜನರಿಗೆ ಪರಿಸರದ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ಚಂದ್ರಶೇಖರ ನಂಗ್ಲಿಯವರು ನೀರು ಬೀಜೀಕರಣದ ವಿರಾಟ್ ಸ್ವರೂಪ, ಕಾಡು ಮತ್ತು ತೋಪು, ಹಸಿರು ಪಿರಮಿಡ್ ಹೀಗೆ ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ಕೊಟ್ಟಿದ್ದಾರೆ. ನಂಗ್ಲಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದ್ದಾವೆ. ಇವರು ಬರೆದಂತಹ ರಸಋಷಿ ಕುವೆಂಪುರವರ ಕುರಿತು ಬರೆದಂತಹ ಸಮಗ್ರ ಸಾಹಿತ್ಯ ಕುರಿತು ಆಲಿಸಯ್ಯ ಮಲಯ ಕವಿ ಎನ್ನುವಂತಹ ಕೃತಿಗೆ 2005 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಹ ಬಂದಿದೆ. ಇವತ್ತಿಗೂ ಸಹ ಕ್ರಿಯಾಶೀಲರಾಗಿ ಚಾರಣದ ಜೊತೆ ಜೊತೆಗೆ ಪರಿಸರದ ಬಗ್ಗೆ ಕಾಳಜಿಯನ್ನು ಉಂಟು ಮಾಡ್ತಾ ಇರುವಂತಹ ನಂಗ್ಲಿಯವರು ಈ ದಿನ ನಿಮ್ಮೊಂದಿಗೆ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ಅಕಾಡೆಮಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಅಕಾಡೆಮಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ಅಕಾಡೆಮಿಯನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಕನಸನ್ನು ಕಾಳಜಿಯನ್ನು ಇಟ್ಕೊಂಡು ಆ ದಿಸೆಯಲ್ಲಿ ದಾಪುಗಾಲಾಗ್ತಾ ಇದ್ದಾರೆ. ಎಲ್ಲ ರೀತಿಯ ಕಾರ್ಯಕ್ರಮಗಳು ಯೋಜನೆಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇನ್ನೂ ಹೆಚ್ಚಿನ ಕೊಡುಗೆ ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಅಕಾಡೆಮಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಾವು ಯೂಟ್ಯೂಬ್ ಮೂಲಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ಆಯಾಮಗಳನ್ನು ಪರಿಚಯ ಮಾಡಿಕೊಡೋದ್ರ ಜೊತೆಗೆ ನಮ್ಮ ಈ ಯೂಟ್ಯೂಬ್ ಸರಣಿ ಯಾ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಡ್ತೀವಿ ಅಂತ ಹೇಳಿ ತುಂಬ ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮದ ನಿರ್ವಾಹಕರಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾಧ್ಯಾಪಕರು ವಿಜಯೀ ಭವ ಕಾರ್ಯಕ್ರಮದ ಸಂಚಾಲಕರು ಆಗಿರುವಂತಹ ಮಂಜುರಾತ್ರವರು ನಮಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅವರು ಇನ್ನೂ ನಮ್ಮ ಏನು ಯೂಟ್ಯೂಬ್ ಸರಣಿ ಎಲ್ಲ ಕಾರ್ಯಕ್ರಮಗಳಿದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಅವರೇ ನಿರ್ವಹಿಸಿಕೊಡಲಿದ್ದಾರೆ. ಅವರಿಗೆ ಅಕಾಡೆಮಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೂ ಸಹೃದಯ ಬಂಧುಗಳಿಗೂ
ಅಕಾಡೆಮಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹೀಗೆಯೇ ಅಕಾಡೆಮಿಯ ಕಾರ್ಯಕ್ರಮವನ್ನು ಸದಾ ಬೆಂಬಲಿಸಿ ನಿಮ್ಮ ಸಲಹೆ ಸಹಕಾರಕ್ಕೆ ಅಕಾಡೆಮಿ ಸದಾ ಮುಕ್ತವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಪ್ರಾಸ್ತಾವಿಕವಾಗಿ ಈಗ ಅಧ್ಯಕ್ಷರು ಮಾತನಾಡಲಿದ್ದಾರೆ, ಅವರಿಗೆ ಅವರು ಮಾತಾಡಬೇಕು ಅಂತ ಹೇಳಿ ಅವರ ಹತ್ರ ವಿನಂತಿಸ್ಕೋತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹೊಸ ಹಾದಿ ಹೊಸ ಹೆಜ್ಜೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೆ. ಈ ಕಾರ್ಯಕ್ರಮ ಆರಂಭ ಮಾಡುವ ಉದ್ದೇಶ ಏನು ಅಂದರೆ, ಕೊರೋನಾ ನಮ್ಮನ್ನೆಲ್ಲ ಬಹಳ ದೊಡ್ಡ ಸಂಕಟಕ್ಕೆ ಈಡು ಮಾಡಿದೆ. ಇಡೀ ವಿಶ್ವ ಈ ರೀತಿ ನರಳ್ತಾ ಇರೋ ಸಂದರ್ಭದಲ್ಲಿ ಒಂದು ಹೊಸ ಹಾದಿ ಸದಾ ನಮಗೆ ತೆರೆದುಕೊಳ್ಳುತ್ತೆ. ಆದರೆ ಇದರ ಅರ್ಥ, ಯಾವುದೇ ಸಮಸ್ಯೆ ಅದು ಸಮಸ್ಯೆ ಅಲ್ಲ, ಅದು ಪರಿಹಾರವನ್ನು ಹೊಂದಿಯೇ ಇರುತ್ತದೆ. ಆ ಪರಿಹಾರ ಯಾವುದು ಅಂತ ಹೇಳಿದರೆ ಅನೇಕ ದಾರಿಗಳಿರ್ತವೆ. ಆ ದಾರಿಗಳನ್ನು ಮನುಷ್ಯ ಹುಡುಕ್ಕೊಳ್ಬೇಕು ಮತ್ತು ಆ ದಾರಿಗಳ ಮೂಲಕನೇ ನಮ್ಮ ಸಂಕಟಗಳನ್ನು ದಾಟೋದಕ್ಕೆ ಸಾಧ್ಯ ಅನ್ನೋದು ನಿಸರ್ಗವೇ ನಮಗೆ ಕಲಿಸ್ತಿರೋ ಪಾಠ. ಆದ್ದರಿಂದ ಕರೋನಾ ಅನ್ನೋದು ನಮಗೆ ಸಮಸ್ಯೆ ಅಲ್ಲ, ಅದೊಂದು ಸವಾಲು ಅಂತೇಳಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಭಾವಿಸುತ್ತೆ. ಹಾಗಾಗಿ ಆ ಸವಾಲನ್ನು ಮೀರುವುದಕ್ಕಾಗಿ ಒಂದು ಹೊಸ ಹಾದಿಯನ್ನು ಹುಡುಕ್ಕೊಳ್ತಾ ಹೊಸ ಹೆಜ್ಜೆಯನ್ನು ನಾವು ಇಡಬೇಕಾಗಿರುವಂಥ ಅನಿವಾರ್ಯತೆ ನಮ್ಮದಿದೆ. ಬಹುಶಃ ಅಂಥ ಹೊಸ ಹೆಜ್ಜೆಯನ್ನು ಡಾಕ್ಟರ್ ಚಂದ್ರಶೇಖರ್ ನಂಗ್ಲಿಯವರು ಆರಂಭ ಮಾಡ್ತಿರೋದು ನಮಗೊಂದು ಹೆಮ್ಮೆಯ ಸಂಗತಿ. ಯಾಕೆಂತ ಹೇಳಿದ್ರೆ, ಡಾಕ್ಟರ್ ಚಂದ್ರಶೇಖರ್ ನಂಗ್ಲಿಯವರು ಅವರ ಹೆಸರಿನ ಜೊತೆಗೆ ನಂಗ್ಲಿ ಮತ್ತು ಜಂಗ್ಲಿ ಅನ್ನೋದು ಒಂದು ರೀತಿಯ ಪ್ರಾಸಬದ್ಧ ಅಂತ ಅನಿಸಿರೋದು ಕೇವಲ ಪ್ರಾಸ ಅಲ್ಲ, ಅದು ಅದು ಅವರ ಬದುಕಿನ ಜೀವನ ದರ್ಶನ ಮತ್ತು ಜೀವನ ಅನುಭವಗಳ ಸಂಕೇತ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಪ್ರಕೃತಿಯಿಂದ ನಿಸರ್ಗದಿಂದ ಹುಟ್ಟಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ನಿಸರ್ಗದ ಸಂಕಟಗಳಿಗೆ ಸಂವೇದನಶೀಲರಾಗೋದ್ರ ಮೂಲಕ ಒಂದು ಹೊಸ ಹೆಜ್ಜೆಯನ್ನು ಪ್ರಾರಂಭ ಮಾಡಿ ಮುಂದಿನ ತಲೆಮಾರುಗಳು ಈ ರೀತಿಯ ಸಂಕಟವನ್ನು ಅನುಭವಿಸಿದ ಹಾಗೆ ನಮ್ಮ ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆರಂಭ ಮಾಡಿರುವ ಈ ಹೊಸ ಹಾದಿ ಹೊಸ ಹೆಜ್ಜೆ ಹೆಚ್ಚು ಸಾರ್ಥಕ ಆಗುತ್ತೆ ಅಂಥೇಳಿ ಭಾವಿಸ್ಕೊಂಡು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹಳ ಹಿಂದೆ ಪ್ಲೇಗ್ ಅಂತ ರೋಗ ಬಂದಂಥ ಸಂದರ್ಭದಲ್ಲೂ ಕೂಡ ಕನ್ನಡ ಸಾಹಿತ್ಯ ಅದು ಸುಮ್ಮನೆ ಕೂತಿಲ್ಲ. ಗ್ರಾಮಾಯಣದಂಥ ಕಾದಂಬರಿಗಳು, ಗೃಹಭಂಗ ಕಾದಂಬರಿಯಲ್ಲಿ ಅನಂತಮೂರ್ತಿಯವರ ಸಂಸ್ಕಾರದಂಥ ಕಾದಂಬರಿಗಳು, ಕುವೆಂಪು ಅವರ ಆತ್ಮಕಥೆಗಳಲ್ಲಿ ಈ ಪ್ಲೇಗ್ ರೋಗದ ಸಂಕಟಗಳು ಎಂಥದ್ದಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಭೈರಪ್ಪನವರ ಗೃಹಭಂಗದಂತಹ ಕಾದಂಬರಿಗಳನ್ನು ಓದುವಾಗ ಪ್ಲೇಗ್ ರೋಗದಿಂದ ಹೊಸದಾಗಿ ಮದುವೆಯಾದಂತಹ ಪಾರ್ವತಿ ಆಗತಾನೆ ವಿದ್ಯಾಭ್ಯಾಸ ಮಾಡ್ತಾ ಬದುಕನ್ನು ಸಂಕಷ್ಟಗಳನ್ನು ಬಡತನವನ್ನು ಮೀರೋದಕ್ಕೊಂದು ಆಶಾಕಿರಣ ಅನ್ನುವಂಥ ರಾಮು ಅನ್ನೋ ಮಗು ತಾಯಿಯ ಕಣ್ಣೆದುರುಗಡೆ ಸತ್ತದ್ದು, ಒಂದು ಮಗಳು ಸಾಯ್ತಿದ್ದ ಹಾಗೆ ಕ್ಷಣಾರ್ಧದಲ್ಲಿ ಮಗ ಸತ್ತಾಗ ಅವರನ್ನ ತನ್ನ ಕಣ್ಣೆದುರುಗಡೆಗೆ ಬೆಂಕಿಗೆ ಆಹುತಿ ಕೊಟ್ಟು ಬಂದು ಮೌನದಿಂದ ಕುಳಿತುಕೊಳ್ಳುವ ಆ ನಂಜಮ್ಮ ಬಹುಶಃ ನಮ್ಮ ಕಣ್ಣೆದುರುಗಡೆಗೆ ಒಂದು ದೊಡ್ಡ ಪ್ರತಿಮೆಯಾಗಿ ಸಂಕಟಗಳನ್ನು ಮೀರೋದಕ್ಕೆ ಉದಾಹರಣೆಯಾಗಿ ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿದ್ದಾರೆ. ಹಾಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಅನ್ನೋದು ಮನುಷ್ಯನ ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ಆತ್ಮವಿಶ್ವಾಸವನ್ನು ತುಂಬತಕ್ಕಂತಹ ದೊಡ್ಡ ಅಮೃತ ಬಿಂದು ಅಂತ ಭಾವಿಸಿದೆ. ಹಾಗಾಗಿ ಸಾಹಿತ್ಯ ಶಿಕ್ಷಣ ಸಂಸ್ಕೃತಿ ಅನ್ನೋದು ಅರಣ್ಯದಿಂದ ಹುಟ್ಟಿದೆ, ಅರಣ್ಯದ ಮೂಲಕ ಬೆಳೆದಿದೆ ಮತ್ತು ಅರಣ್ಯ ಅನ್ನೋದು ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆಯನ್ನು ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಮೊದಲನೆಯ ಈ ಉಪನ್ಯಾಸ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಓದು ಅನ್ನುವಂಥದ್ದು. ಈ ಹಸಿರು ಮತ್ತು ಉಸಿರಿಗೆ ಒಂದು ತೀವ್ರವಾದಂಥ ಅಂತರ್ಸಂಬಂಧ ಇದೆ ಮತ್ತು ಈ ಕೊರೋನಾ ಕೂಡ ಉಸಿರಾಟದ ಮೇಲೇ ನಮಗೆ ತೊಂದರೆ ಕೊಡ್ತಾ ಇರತಕ್ಕಂಥ ವಿಚಿತ್ರವಾದ ಕಾಯಿಲೆ. ಹಾಗಾಗಿ ಹಸಿರನ್ನು ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀವೋ ನಮ್ಮ ಉಸಿರು ಅಷ್ಟು ಚೆನ್ನಾಗಾಗುತ್ತೆ. ನಮ್ಮ ಉಸಿರು ಅಷ್ಟು ಚೆನ್ನಾಗಾದರೆ ನಾಳೆಯ ಬದುಕುಗಳು ಚೆನ್ನಾಗಿರ್ತವೆ ಅನ್ನುವಂಥದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕನಸು. ಸಾಹಿತ್ಯ ಕೇವಲ ಸಾಹಿತ್ಯಕ್ಕಾಗಿ ಅಲ್ಲ, ಕಲೆ ಕಲೆಗಾಗಿ ಅಲ್ಲ, ಕಲೆ ಜೀವನಕ್ಕಾಗಿ ಅನ್ನೋದನ್ನು ನಂಬಿರೋದು ಕನ್ನಡ ಸಾಹಿತ್ಯ ಇತಿಹಾಸ ಮತ್ತು ಪರಂಪರೆ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ಹಾಗಾಗಿ ರಾಘವಾಂಕ ಹೇಳ್ತಾನೆ, ಜನ ಬದುಕಲಿ ಎಂದು, ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಅನ್ನೋದನ್ನು ಕೇಳ್ತಾ ಕೇಳ್ತಾ ಜನ ಬದುಕಲಿ ಅಂತ ಕಾವ್ಯ ಬರೀತೀನಿ ಅಂತ ಹೇಳಿದವನು ರಾಘವಾಂಕ. ಹಾಗಾಗಿ ಜನ ಬದುಕಬೇಕು, ಸಮಾಜ ಬದುಕಬೇಕು, ವಿಶ್ವ ಬದುಕಬೇಕು, ಯುದ್ಧದ ತಲ್ಲಣಗಳಿಲ್ಲದಂತಹ, ಕರೋನಾದಂತಹ ಸಂಕಟಗಳಿಲ್ಲದಂತಹ ಒಂದು ಶಾಂತಿಮಯವಾದ ಸಮೃದ್ಧವಾದಂತಹ ಬದುಕು ನಮ್ಮದಾಗಬೇಕು ಅನ್ನೋದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಆಸೆ.
ಆಸೆಯ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅಲ್ಲಮನ ಒಂದು ಮಾತನ್ನು ಹೇಳಿ ಅಲ್ಲಮನ ಅನುಸಂಧಾನ ಮಾಡಿದಂಥ ಚಂದ್ರಶೇಖರ್ ನಂಗ್ಲಿಯವರಿಗೆ ಉಪನ್ಯಾಸಕ್ಕೆ ಬಿಟ್ಕೊಡ್ತೀನಿ. ಅಲ್ಲಮ ಅವನ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಇರುಳ ಮುಖದೊಳಗೊಂದು ನವರತ್ನದ ಖಂಡಿತ ಹಾರವಡಗಿತ್ತು, ಹಗಲಿನ ಮುಖದೊಳಗೊಂದು ನವಚಿತ್ರಪತ್ರದ ವೃಕ್ಷವಡಗಿತ್ತು. ರತ್ನದ ಹಾರವ ವೃಕ್ಷಕ್ಕೆ ಆಹಾರವಾಗಿಸಿದಡೆ ಗುಹೇಶ್ವರ ಲಿಂಗದಲ್ಲಿ ಪ್ರಾಣಲಿಂಗ ಸುಖಿಯಾಗಿಪ್ಪನು ಅಂತ. ಹಾಗಾಗಿ ರತ್ನ ಅನ್ನುವಂತಹ ಜಡತ್ವದ ಆಭರಣಗಳನ್ನು ಜೀವಂತದಲ್ಲಿರ್ತಕ್ಕಂತಹ ವೃಕ್ಷಕ್ಕೆ ಆಹಾರ ಮಾಡೋಣ, ವೃಕ್ಷವನ್ನು ರತ್ನಕ್ಕೆ ಆಹಾರ ಮಾಡೋದು ಬೇಡ. ಹಾಗಾಗಿ ರತ್ನ ವೃಕ್ಷಕ್ಕೆ ಆಹಾರ ಆದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ವೃಕ್ಷ ರತ್ನಕ್ಕೆ ಆಹಾರ ಆದರೆ ನಾವು ಸ್ಮಶಾನದ ಕಡೆಗೆ ದಾರಿ ಹಿಡಿತೀವಿ. ಹಾಗಾಗಿ ಪ್ರಮಾಣ ಪತ್ರಗಳಿಗಿಂತ ಪ್ರಾಣಪತ್ರ ಮುಖ್ಯ. ಹಾಗಾಗಿ ಆ ಪ್ರಾಣಪತ್ರ ಅಂದರೆ ಹಸಿರು, ಪ್ರಾಣಪತ್ರ ಅಂದರೆ ನಿಸರ್ಗ. ಆ ನಿಸರ್ಗದ ಓದು ನಮಗೆ ಹೊಸ ಹೆಜ್ಜೆಯಾಗಿ ಈ ಹೊಸ ಹಾದಿಯನ್ನು ಕ್ರಮಿಸೋದಕ್ಕೆ ಕಾರಣ ಆಗಲಿ ಅಂಥೇಳಿ ಪ್ರಾರ್ಥಿಸ್ತಾ ಇಂಥದ್ದೊಂದು ಆರಂಭವನ್ನು ಮಾಡಿಕೊಡ್ತಿರುವಂಥ ನಮ್ಮ ನಡುವಿನ ಒಬ್ಬ ಅಲ್ಲಮನ ಅನುಭಾವಿ ಮತ್ತು ಒಂದು ರೀತಿಯ ಚಾರಣದ ಮೂಲಕ ನಿಸರ್ಗದ ನಡುವೆಯೇ ತಮ್ಮ ಬದುಕಿನ ಪ್ರಯಾಣವನ್ನು ಮುಂದುವರಿಸ್ತಾ ಇರುವಂಥ ಡಾಕ್ಟರ್ ಚಂದ್ರಶೇಖರ್ ನಂಗ್ಲಿ ಅವರು ಅದರ ಉಪನ್ಯಾಸ ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಮತ್ತು ಇಂಥ ಕಾರ್ಯಕ್ರಮಗಳನ್ನು ಯೋಜನೆ ಮಾಡೋದರಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ವಹಿಸ್ತಾ ಇರುತ್ತಾ ನಮ್ಮ ರಿಜಿಸ್ಟರ್ ಆದಂಥ ಕರಿಯಪ್ಪನವ್ರಿಗೂ ಮತ್ತು ಈ ಕಾರ್ಯಕ್ರಮದ ಸಂಚಾಲಕರಾಗಿ ಇದರ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸ್ತಿರತಕ್ಕಂತಹ ಗೆಳೆಯ ಮಂಜುನಾಥ್ ಅವರಿಗೂ ಹೃತ್ಪೂರ್ವಕವಾಗಿ ವಂದನೆ ಮತ್ತು ಅಭಿನಂದನೆಯನ್ನು ಅರ್ಪಿಸ್ತಾ ಸರ್ ಈ ಒಂದು ಕಾರ್ಯಕ್ರಮವನ್ನು ಉಪನ್ಯಾಸ ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಕನ್ನಡ ಸಾಹಿತ್ಯ ಸಹೃದಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅತ್ಯಂತ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಹೊಸ ಹಾದಿ ಹೊಸ ಹೆಜ್ಜೆ ಅಂತ. ಇದರ ಮೂಲಕ ನನ್ನನ್ನು ಮಾತಾಡೋದಕ್ಕೆ ನನ್ನ ಆತ್ಮೀಯರಾದಂತಹ ಬಿ ವಿ ವಸಂತ್ ಕುಮಾರ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ನನ್ನನ್ನು ಕೇಳಿದ್ರು. ನಾನು ಒಪ್ಪಿಕೊಂಡು ಈ ವಿಚಾರವನ್ನು ಕುರಿತು ಮಾತಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ. ನಾನು ಮಾತಾಡ್ತಕ್ಕಂಥ ವಿಷಯ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಓದು, ಇದು ವಿಷಯ. ಇದನ್ನು ಎಲ್ಲಿಂದ ಬೇಕಾದರೂ ಆರಂಭಿಸ್ಬೋದು, ಆದರೂ ನಾನು ಒಂದು ಚೌಕಟ್ಟಿಗೆ ಬದ್ಧವಾಗಿ ನನ್ನ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಕವಿ ಬೇಂದ್ರೆಯವರ ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ಒಂದು ಕವಿತೆ ಇದೆ. ಕುವೆಂಪು ಅವರ ನೇಗಿಲ ಯೋಗಿ ಕೂಡ ಇದೆ. ಎರಡು ರೈತಾಪಿ ಬದುಕನ್ನು ಕುರಿತ ಕವಿತೆಗಳಿವು, ಕನ್ನಡದ ಬಹಳ ಶ್ರೇಷ್ಠ ಕವಿತೆಗಳು. ಕುವೆಂಪು ಅವರ ಕವಿತೆ ರೈತ ಗೀತೆಯೇ ಆಗಿ ಮಾನ್ಯತೆಯನ್ನು ಪಡೆದಿದೆ. ಕವಿ ಬೇಂದ್ರೆಯವರ ಭೂಮಿ ತಾಯಿಯ ಚೊಚ್ಚಲ ಮಗ ಅನ್ನುವಂತಹ ಕವಿತೆ ಆ ಶೀರ್ಷಿಕೆನೇ ಬಹಳ ವಿಶಿಷ್ಟವಾಗಿದೆ. ಚೊಚ್ಚಲ ಮಗ ಅಂದರೆ ಮೊದಲನೇವನು, ಜ್ಯೇಷ್ಠ ಪುತ್ರ ಅನ್ನೋ ಅರ್ಥ ಅದರಲ್ಲಿ ಅಡಗಿದೆ. ಏಕೆಂದರೆ ಮಾನವ ಕುಲದ ಇತಿಹಾಸವನ್ನು ನಾವು ತೆಗೆದುಕೊಂಡಿದ್ದೆ ಆದರೆ ಆದಿ ಮಾನವನಿಂದ ಹಿಡಿದು ಇವತ್ತಿನವರೆಗೆ ಮನುಷ್ಯನ ಬಹಳ ದೊಡ್ಡ ಒಂದು ಇತಿಹಾಸ ಏನಿದೆ ಇದರಲ್ಲಿ ಈ ರೈತ ಅಥವಾ ನಾವು ಏನು ಕೃಷಿ ಅಂತ ನಾವು ಕರಿತೀವಲ್ಲ, ಕೃಷಿಯನ್ನು ಕಂಡುಹಿಡಿದಿದ್ದು ಮನುಷ್ಯನ ಬಹಳ ದೊಡ್ಡ ಸಂಶೋಧನೆ ಅಂತ ತಿಳಿದವರು ಹೇಳ್ತಾರೆ. ಏಕೆಂದರೆ ಅಲೆಮಾರಿಯಾಗಿದ್ದ ಆದಿ ಮಾನವನನ್ನು ಒಂದು ಕಡೆ ನೆಲೆ ನಿಲ್ಲುವಂತೆ ಮಾಡಿದ್ದೇನೆ ಕೃಷಿ. ಆದ್ದರಿಂದ ಕೃಷೀಕರಣ, ಕೃಷಿಕ, ಕೃಷಿಕನೇ ಚೊಚ್ಚಲ ಮಗ, ಭೂಮಿ ತಾಯಿಯ ಚೊಚ್ಚಲ ಮಗ, ಜ್ಯೇಷ್ಠ ಪುತ್ರ. ಆ ಬೇಂದ್ರೆಯವರ ಗ್ರಹಿಕೆ ಭಾಳ ಚೆನ್ನಾಗಿದೆ. ಇದು ಮನುಕುಲದ ಮೊದಲನೇ ಅಲೆ ಅಂತ ಆಲ್ವಿನ್ ಟಾಫ್ಲರ್ ಕಲಿತಾನೆ. ಥರ್ಡ್ ವೇವ್ ಅಂತ ಒಂದು ಪುಸ್ತಕ ಇದೆ, ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಅಂತ. ಅಂದರೆ ಇಡೀ ಮನುಕುಲದ ಇತಿಹಾಸವನ್ನು ಮೂರು ಅಲೆಗಳಲ್ಲಿ ಆತ ಹಿಡಿದಿಡ್ತಿದ್ದಾನೆ. ಮೊದಲನೇದೇ ಕೃಷೀಕರಣ ಅಂತ ಮೊದಲನೇ ಅಲೆ, ಎರಡನೇದು ಕೈಗಾರಿಕೀಕರಣ, ಮೂರನೇದು ಜಾಗತೀಕರಣ ಅಂತ. ಈ ಮೂರು ಅಲೆಗಳಲ್ಲಿ ಮಾನವನ ಬದುಕು ಹೇಗೆಲ್ಲ ವಿಸ್ತರಿಸಿದೆ ಮತ್ತು ಅನೇಕ ಆತಂಕಗಳಿಗೆ ಗೊಂದಲಗಳಿಗೆ ಒಳಗಾಗಿದೆ ಅನ್ನೋದನ್ನು ನಾವು ಸ್ವಲ್ಪ ಮೆಲ್ಕಾಕಬೇಕಾಗುತ್ತೆ. ಈ ಮೊದಲನೇ ಅಲೆಗೂ ಎರಡನೇ ಅಲೆಗೂ ಮಧ್ಯೆ ಭಾಳ ದೊಡ್ಡ ಗ್ಯಾಪ್ ಇದೆ. ಅಂದರೆ ಅಲೆಮಾರಿಯಾಗಿದ್ದ ಆದಿ ಮಾನವ ಕೃಷಿಯನ್ನು ಕಂಡಿಡಿದ್ನಲ್ಲ, ಅಗ್ರಿಕಲ್ಚರೈಸೇಷನ್ ಅಂತ ಕರೀತಾರೆ, ಕೃಷೀಕರಣ
ಇದು ಮೊದಲನೇ ಅಲೆ ಮನುಷ್ಯನ ಬದುಕಿನ ದಿಕ್ಕನ್ನು ಬದಲಿಸಿದ ಮೊದಲನೇ ಅಲೆ ಇದು ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ನದಿ ದಂಡೆಯ ನಾಗರಿಕತೆಗಳೆಲ್ಲ ಇದರ ಪರಿಣಾಮ ಫಲ ಅದರಿಂದ ಈ ಕೃಷಿಕರಣ ಮೊದಲನೇ ಅಲೆ ಇದು ಈ ಮೊದಲನೇ ಅಲೆಗೂ ಕೈಗಾರಿಕೀಕರಣ ಎರಡನೇ ಅಲೆ ಅಂದ್ರೆ ಭೌಗೋಳಿಕ ಸಂಶೋಧನೆಗಳು ಮತ್ತು ಕೈಗಾರಿಕೆಗಳು ಇವೆಲ್ಲ ಏನಾಯ್ತಲ್ವಾ ಅದನ್ನ ಇಂಡಸ್ಟ್ರಿಯಲೈಸೇಷನ್ ಅಂತ ಕರೀತಾರೆ ಎರಡನೇ ಅಲೆ ಈ ಮೊದಲನೇ ಅಲೆಗೂ ಎರಡನೇ ಅಲೆಗೂ ಬಹಳ ದೊಡ್ಡ ಗ್ಯಾಪ್ ಇದೆ ಆಲ್ವಿನ್ ಟಫ್ಲರ್ ಥರ್ಡ್ ವೇವ್ ಬಗ್ಗೆ ಹೇಳ್ತಾನೆ ಅಂದ್ರೆ ಕೈಗಾರಿಕೀಕರಣ ಎರಡನೇ ಅಲೆ ಅದು ಇನ್ನು ಅದರ ಪರಿಣಾಮಗಳನ್ನು ನಾವು ಅನುಭವಿಸ್ತಾ ಇದ್ದಾಗಲೇ ಮೂರನೇ ಅಲೆ ಅತ ಮೂರನೇ ಅಲೆ ಅಂತಾನೆ ಹೆಸರಿಟ್ಟಿಲ್ಲ ನಾನೇ ಅದನ್ನು ಜಾಗತೀಕರಣ ಅಂತ ನಾನು ಕರೀತಾ ಇದ್ದೀನಿ ಜಾಗತೀಕರಣವೇ ಮೂರನೇ ಅಲೆ ಈ ಕೈಗಾರಿಕೀಕರಣಕ್ಕೂ ಜಾಗತೀಕರಣಕ್ಕೂ ನಡುವೆ ಹೆಚ್ಚು ಗ್ಯಾಪ್ ಇಲ್ಲ ಕೃಷಿಕರಣಕ್ಕೂ ಕೈಗಾರಿಕೀಕರಣಕ್ಕೂ ಇರುವ ಬಹಳ ದೊಡ್ಡ ಸುದೀರ್ಘ ಗ್ಯಾಪ್ ಏನಿದೆ ಆ ಗ್ಯಾಪ್ ಈ ಕೈಗಾರಿಕೀಕರಣಕ್ಕೂ ಜಾಗತೀಕರಣಕ್ಕೂ ಮಧ್ಯೆ ಇಲ್ಲವೇ ಇಲ್ಲ ಇದು ಗಮನಿಸಬೇಕಾದ್ದು ಕನ್ನಡಿಗರ ಹಸಿರು ಕಾಳಜಿಯ ಲೇಖಕ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕಥೆಗಳು ಅವರ ಒಟ್ಟು ಸಮಗ್ರ ಸಾಹಿತ್ಯವೇ ಒಂದು ರೀತಿ ಗ್ರೀನ್ ರೀಡಿಂಗ್ ಅಂತ ನಾವು ಕರೆಯಬಹುದು ಅವರು ಈ ಎರಡು ಅಲೆಗಳ ಬಗ್ಗೆ ಮಾತಾಡ್ತಾ ಅವರ ಮರಣೋತ್ತರ ಪ್ರಕಟಣೆ ಹೊಸ ವಿಚಾರಗಳಲ್ಲಿ ಒಂದು ಕಡೆ ಹೇಳ್ತಾರೆ ಅವರು ಈ ಕೈಗಾರಿಕೀಕರಣ ಮತ್ತು ಜಾಗತೀಕರಣ ಎನ್ನುವ ಈ ಎರಡು ಪ್ರಕ್ರಿಯೆಗಳು ಮನುಷ್ಯನ ಬದುಕನ್ನು ಭಾಳ ವಿಸ್ತರಿಸಿದವು ಎಲ್ಲಿಗೋ ತಗೊಂಡು ಹೊರಟದ್ವು ಆದರೆ ಮನುಷ್ಯರು ಎರಡನ್ನು ಮರೆತೇ ಹೋದರು ಅಂತ ತೇಜಸ್ವಿ ಹೇಳ್ತಾರೆ ಕೈಗಾರಿಕೀಕರಣದಲ್ಲಿ ಮರೆತದ್ದು ಏನಪ್ಪ ಅಂದರೆ ಎಕಾಲಜಿ ಇದನ್ನು ಕನ್ನಡದಲ್ಲಿ ಸೂಕ್ತವಾದಂಥ ಒಂದು ಪದದಿಂದ ಹೇಳೋದು ಕಷ್ಟ ಆದರೂ ನಾನು ಬಳಕೆಯಲ್ಲಿರೋ ಪದವನ್ನೇ ತೆಗೆದುಕೊಂಡು ಜೀವಜಾಲ ಶಾಸ್ತ್ರ ಅಂತ ಕರಿತೀನಿ ಎಕಾಲಜಿ ಅಂದರೆ ಇಡೀ ಸಸ್ಯ ಪರಿಸರ ಪ್ರಾಣಿ ಪರಿಸರ ಮನುಷ್ಯ ಪರಿಸರದ ನಡುವೆ ಇರುವ ಸಹಸಂಬಂಧವೇ ಜೀವಜಾಲ ಶಾಸ್ತ್ರ ಎಕಾಲಜಿ ಅಂತ ಈ ಕೈಗಾರಿಕೀಕರಣದ ಸಂದರ್ಭದಲ್ಲಿ ಎಕಾಲಜಿಯನ್ನು ಸಂಪೂರ್ಣವಾಗಿ ಮರೆತೋದ್ರು ಅಂತ ತೇಜಸ್ವಿ ಹೇಳ್ತಾರೆ ಇನ್ನು ಜಾಗತೀಕರಣದಲ್ಲಾದರೂ ಗಮನ ಕೊಟ್ಟರೆ ಅಂದರೆ ಅಲ್ಲೂ ಕೂಡ ಅದೇನೆ ಎಕಾಲಜಿಯನ್ನು ಸಂಪೂರ್ಣ ನಿರ್ಲಕ್ಷಿಸಿದರು ಅಂತ ತೇಜಸ್ವಿ ಹೇಳ್ತಾರೆ ಅದು ತುಂಬ ಸತ್ಯವಾದಂಥ ಮಾತು ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಪರಿಸರದ ಅಧ್ಯಯನವನ್ನು ಕಡ್ಡಾಯಗೊಳಿಸಿದೆ ಉನ್ನತ ಶಿಕ್ಷಣದಲ್ಲಿ ನೋಡಿ ಎಷ್ಟು ತಮಾಷೆಯಾಗಿದೆ ಇದು ಅಂತ ಪರಿಸರ ಶಿಕ್ಷಣ ಕಡ್ಡಾಯ ಅಂತ ಹೇಳುತ್ತೆ ಮತ್ತು ಯೂನಿವರ್ಸಿಟಿಗಳಲ್ಲಿ ಪರಿಸರ ವಿಜ್ಞಾನದ ಕೋರ್ಸ್ಗಳಿವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಕಾಲಜಿ ಇದೆ ಎಷ್ಟೋ ಜನ ಪದವಿಗಳನ್ನು ಪಡೀತಾರೆ ಆದರೆ ಈ ಪದವೀಧರರು ಯಾರೂ ಕೂಡ ಯು ಜಿ ಪಿ ಜಿನಲ್ಲಿ ಟೀಚ್ ಮಾಡಿದ್ದನ್ನು ನಾನು ನೋಡೇ ಇಲ್ಲ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯನ್ನೇ ತೆಗೆದುಕೊಳ್ಳಿ ಈಗ ಕಲಾ ವಿಭಾಗ ಇದ್ದರೆ ಅಂದರೆ ಸರ್ಕಾರಿ ಕಲಾ ಕಾಲೇಜಿತ್ತು ಅಂತ ತಿಳ್ಕೊಳ್ಳಿ ಕಲಾ ಕಾಲೇಜಿನಲ್ಲಿ ಯಾರು ಟೀಚ್ ಮಾಡಬೇಕು ಪರಿಸರ ಅಧ್ಯಯನವನ್ನು ಎಕನಾಮಿಕ್ಸ್ನವ್ರು ಮಾಡಬೇಕು ಎಕನಾಮಿಕ್ಸ್ ಲೆಕ್ಚರರ್ಸ್ ಮಾಡಬೇಕು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಬಾಟ್ನಿಯವರು ಮಾಡಬೇಕು ಇನ್ನು ಕಾಮರ್ಸ್ ಕಾಲೇಜ್ನಲ್ಲಿ ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಹೋಮ್ ಸೈನ್ಸು ಇನ್ನೂ ನಾನಾ ರೀತಿಯ ಕೋರ್ಸ್ಗಳಿರ್ತಕ್ಕಂಥ ಕಾಲೇಜುಗಳಿವೆ ಈ ಪರಿಸರ ಅಧ್ಯಯನ ಕಡ್ಡಾಯ ಅಂದಮೇಲೆ ಅದನ್ನ ಟೀಚ್ ಮಾಡುವಂಥ ಅಧ್ಯಾಪಕರನ್ನು ನೇಮಿಸ್ಕೋಬೇಕಲ್ವಾ ಅದು ಹಾಗೇ ಇಲ್ಲ ಇದುವರೆಗೂ ಅಂದರೆ ಎಷ್ಟು ನಿರ್ಲಕ್ಷ್ಯ ಇದೆ ಉನ್ನತ ಶಿಕ್ಷಣದಲ್ಲಿ ನಿರ್ಲಕ್ಷ್ಯ ಇದೆ ಒಟ್ಟು ನಮ್ಮ ನಾಗರಿಕತೆಯಲ್ಲಿ ನಮ್ಮ ಬದುಕಿನ ಶೈಲಿಯಲ್ಲಿ ನಮ್ಮ ಆರ್ಥಿಕ ಯೋಜನೆಗಳಲ್ಲಿ ನಮ್ಮ ಎಲ್ಲ ವಿಧವಾದ ಚಿಂತನಾ ಕ್ರಮದಲ್ಲಿ ಪರಿಸರದ ಬಗ್ಗೆ ಜೀವಜಾಲದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಇದೆ ಮೊದಲು ಇದನ್ನು ನಾವು ತಿಳ್ಕೊಳ್ಬೇಕು ಯಾಕೆಂದರೆ ಈಗ ನಾನು ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಓದು ಅಂತ ನಾನು ಏನು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನೋ ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಈ ದಿವ್ಯ ನಿರ್ಲಕ್ಷ್ಯವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ನಾನು ಈ ಕೈಗಾರಿಕೀಕರಣ ಮತ್ತು ಜಾಗತೀಕರಣದ ಸಂದರ್ಭದಲ್ಲಿ ಪ್ರಕಟಗೊಂಡಂತಹ ಈ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಭೂಮಿ ಬಗ್ಗೆ ನಮಗೆ ಆಸಕ್ತಿಯೇ ಹೊರಟೋಯಿತು ನನಗೆ ತಿಳಿದಿದೆ ನಾನು ಸೆಕೆಂಡ್ ಪಿ ಯು ಸಿ ಓದೋವಾಗ ನಾನು ಜಿಯೋಗ್ರಫಿ ನಂದು ಒಂದು ಸಬ್ಜೆಕ್ಟು ನಾನು ಕಲಾ ವಿದ್ಯಾರ್ಥಿ ಪಿ ಯು ಸಿಯಲ್ಲಿ ಕಲೆಯನ್ನು ಅಭ್ಯಾಸ ಮಾಡುವಾಗ ಜಿಯೋಗ್ರಫಿ ನಾನು ಓದ್ದೆ ಭೂಗೋಳಶಾಸ್ತ್ರ ಆದರೆ ನಾನು ಇವತ್ತು ಟೀಚ್ ಮಾಡೋ ನಾನು ಲೆಕ್ಚರರ್ ಆಗೋಷ್ಟೊತ್ತಿನಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಿಂದ ಜಿಯೋಗ್ರಫಿ ತೆಗೆದು ಹಾಕ್ಬಿಟ್ರು ಈ ಕಡೆ ಜಿಯೋಗ್ರಫಿ ಬೇಡ
ಎಕಾಲಜಿ ಬೇಡ, ಸುಮ್ಮನೆ ನಾಮಕಾವಸ್ಥೆಯಾಗಿ ಪರಿಸರ ಅಧ್ಯಯನ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಡಿಸಿಷನ್ನು. ಆದರೆ ಅದಕ್ಕೆ ತಕ್ಕಂತಹ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಥವಾ ಸೆಟಪ್ ಇಲ್ಲವೇ ಇಲ್ಲ, ಇದೆಲ್ಲ ಗಮನಿಸಬೇಕು. ಹೀಗಾಗಿ ಭೂಗೋಳದ ಬಗ್ಗೆ ನಮ್ಮ ಆಸಕ್ತಿ ಹೊರಟೋಯಿತು, ಪರಿಸರದ ಬಗ್ಗೆ ನಮ್ಮ ಆಸಕ್ತಿ ಹೊರಟೋಯಿತು, ಜೀವಜಾಲದ ಬಗ್ಗೆ ಆಸಕ್ತಿ ಹೊರಟೋಯಿತು. ಆಧುನಿಕ ಮನುಷ್ಯ ಯಾವ ರೀತಿ ಒಂದು ರೀತಿ ತನ್ನ ತಾನು ಬದುಕ್ತಾ ಇರತಕ್ಕಂಥ ಭೂಮಿ ತಾಯಿ ಅಥವಾ ಪರಿಸರ ಅಥವಾ ಜೀವಜಾಲ ಇವುಗಳ ಬಗ್ಗೆ ಆಲ್ಮೋಸ್ಟ್ ಧೃತರಾಷ್ಟ್ರನೇ ಆಗ್ತಾ ಬಂದ ಆಧುನಿಕ ಮನುಷ್ಯ, ಇದನ್ನು ಗಮನಿಸಬೇಕು. ಹೀಗಾಗಿ ಅರಣ್ಯ ನಾಶ, ಆಮೇಲೆ ಪರಿಸರ ನಾಶ, ಆವಾಸ ನಾಶ ಅಂತ. ಆವಾಸ ಅಂದರೆ ಹ್ಯಾಬಿಟೆಟ್. ಪ್ರತಿಯೊಂದು ಜೀವಿಗೂ ತನ್ನದೇ ಆದಂಥ ಒಂದು ನೈಸರ್ಗಿಕ ಆವರಣ ಇರುತ್ತೆ, ಅದನ್ನು ಹ್ಯಾಬಿಟೆಟ್ ಅಂತ ಕರೀತಾರೆ. ನಾನು ಅದನ್ನು ಕನ್ನಡದಲ್ಲಿ ಆವಾಸ ಅಂತ ಕರೀತಾ ಇದ್ದೀನಿ. ಹೀಗಾಗಿ ಕಾಡುಗಳು ನಾಶ, ಪರಿಸರ ನಾಶ, ಆವಾಸ ನಾಶ, ಆಮೇಲೆ ವಂಶನಾಶ, ಗ್ರಾಮನಾಶ, ಭಾಷೆಗಳು ಕೂಡ ನಾಶ. ಇಂಥ ಒಂದು ಭಾಳ ದೊಡ್ಡ ಪ್ರಕ್ರಿಯೆಯಲ್ಲಿ ಈ ಆಧುನಿಕ ನಾಗರಿಕತೆ ಬರ್ತಾ ಇದೆ. ಎಲ್ಲ ಎಕ್ಸ್ಟಿಂಕ್ಷನ್, ವಂಶನಾಶದ ಭಾಳ ದೊಡ್ಡ ಮಹಾಪ್ರಸ್ಥಾನ ಅಂತ ಕರೆದ್ರೆ ತಪ್ಪೇನಿಲ್ಲ. ಆದರೆ ನಮ್ಮ ಅಧ್ಯಯನ, ನಮ್ಮ ಶೈಕ್ಷಣಿಕ ವ್ಯಾಸಂಗ ಇದ್ರ ಬಗ್ಗೆ ಏನಾದರೂ ಹೇಳುತ್ತ ಅಂತ ಅಂದರೆ ಏನೂ ಇಲ್ಲ. ನಮ್ಮ ಸಾಹಿತ್ಯ ವಿಮರ್ಶೆಯಲ್ಲಂತೂ ಇದ್ರ ಬಗ್ಗೆ ಪ್ರಸ್ತಾಪನೇ ಇಲ್ಲ. ಇದನ್ನೆಲ್ಲ ಗಮನಿಸ್ಬೇಕು ನಾವು. ನಾವೆಲ್ಲ ಓದಿದಾಗ, ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಮ್ ಎ ಮಾಡಿದೆ, ಭಾಳ ಶ್ರೇಷ್ಠರಾದಂಥ ಅಧ್ಯಾಪಕರಿದ್ದರು. ನಮಗಿದ್ದ ಸಿಲೆಬಸ್ಸು ಸಾಹಿತ್ಯ ವಿಮರ್ಶೆಯಲ್ಲಿ ಹೇಳ್ಕೊಡ್ತಾ ಇದ್ದೆಲ್ಲ ಹೆಚ್ಚು ಪಾಶ್ಚಾತ್ಯಮುಖಿಯಾಗಿತ್ತು, ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ ಅಂತ ನಾವೇನು ಕರಿತೀವಿ ಆ ಒಂದು ಕ್ಷೇತ್ರವನ್ನು ಒಳಗೊಂಡಿತ್ತು. ಒಂದು ಕಡೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ, ಇನ್ನೊಂದು ಕಡೆ ಪೌರ್ವಾತ್ಯ ಕಾವ್ಯ ಮೀಮಾಂಸೆ. ಜಿ ಎಸ್ ಶುರುದ್ರಪ್ಪನವ್ರದ್ದೊಂದು ಪುಸ್ತಕನೇ ಇದೆ, ವಿಮರ್ಶೆಯ ಪೂರ್ವ ಪಶ್ಚಿಮ ಅಂತ. ಇಲ್ಲೆಲ್ಲೂ ಕೂಡ ಈ ಪರಿಸರದ ಒಂದು ಅಧ್ಯಯನವನ್ನು ಕುರಿತಂತಹ ವಿವರಣೆಗಳು ಇಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಆ ಪುಸ್ತಕದಲ್ಲಿ ಇಲ್ಲ ಅಂತಲ್ಲ, ನಮ್ಮ ಒಟ್ಟು ಶೈಕ್ಷಣಿಕ ವ್ಯಾಸಂಗದಲ್ಲೇ ಇಲ್ಲ ಅದರ ಬಗ್ಗೆ. ಇಂಗ್ಲೀಷ್ನಲ್ಲಿ ಥಿಯರಿ ಆಫ್ ಲಿಟ್ರೇಚರ್ ಅಂತ ಒಂದು ಪುಸ್ತಕ ಇದೆ, ಭಾಳ ಪ್ರಸಿದ್ಧವಾದಂಥ ಪುಸ್ತಕ ಅದು. ಅದು ಅಮೇರಿಕದಲ್ಲೆಲ್ಲ ಟೆಕ್ಸ್ಟ್ ಬುಕ್. ಅದು ರೆನಿ ವೆಲ್ಲಕ್ ಮತ್ತು ಆಸ್ಟಿನ್ ವಾರೆನ್ ಬರೆದಂತಹ ಭಾಳ ಶ್ರೇಷ್ಠವಾದಂಥ ಪುಸ್ತಕ ಅದು. ನಾನು ಅದನ್ನು ಎಮ್ ಎನಲ್ಲಿದ್ದಾಗ ಅಧ್ಯಯನ ಮಾಡಿದ್ದೆ. ಅದರಲ್ಲಿ ಎರಡು ವಿಭಾಗಗಳಿದೆ, ಒಂದು ಇಂಟ್ರೆನ್ಸಿಕ್ ಅಪ್ರೋಚ್, ಇನ್ನೊಂದು ಎಕ್ಸ್ಟ್ರೆನ್ಸಿಕ್ ಅಪ್ರೋಚ್ ಅಂತ. ಎರಡು ಭಾಗ ಒಂದು ಭಾಗ ಎರಡು. ಕನ್ನಡದಲ್ಲಿ ಅದನ್ನು ಒಳಮುಖಿ ಅಧ್ಯಯನ, ಹೊರಮುಖಿ ಅಧ್ಯಯನ ಅಂತ ಕರೀಬೋದು. ಒಳಮುಖಿ ಅಧ್ಯಯನ ಅಂದಾಗ ಆ ಭಾಷೆ, ಅದರ ರೂಪ, ಛಂದಸ್ಸು, ಲಯ ಇಂಥವೆಲ್ಲ ಬರ್ತವೆ. ಅವೆಲ್ಲ ಇಂಟ್ರೆನ್ಸಿಕ್ ಅಪ್ರೋಚ್, ಫಿಗರ್ಸ್ ಆಫ್ ಸ್ಪೀಚ್ ಎಲ್ಲ ಬರುತ್ತಲ್ಲ, ಇದು ಒಳಮುಖಿ ಅಧ್ಯಯನ. ಇದು ಹೊರಮುಖಿ ಅಧ್ಯಯನ ಅಂದಾಗ ಈಗ ಸಾಹಿತ್ಯ ಮತ್ತು ಧರ್ಮ, ಸಾಹಿತ್ಯ ಮತ್ತು ಸಮಾಜ, ಸಾಹಿತ್ಯ ಮತ್ತು ಮನೋವಿಜ್ಞಾನ, ಈ ರೀತಿ ಇವೆಲ್ಲ ಎಕ್ಸ್ಟ್ರೆನ್ಸಿಕ್ ಅಪ್ರೋಚ್. ಹೊರಮುಖಿ ಅಧ್ಯಯನ ಅಂತ ಎರಡು ಭಾಗ ಇದೆ ಥಿಯರಿ ಆಫ್ ಲಿಟ್ರೇಚರಲ್ಲಿ. ಅದೇ ರೀತಿ ಫೈವ್ ಅಪ್ರೋಚಸ್ ಆಫ್ ಲಿಟ್ರರಿ ಕ್ರಿಟಿಸಮ್ ಅಂತ, ಇವೆಲ್ಲ ನನಗೆ ನನ್ನ ವಿದ್ಯಾಗುರುಗಳಾದ ಪ್ರೊಫೆಸರ್ ಕಿರಮ್ ನಾಗರಾಜ ಅವರಿಂದ ನನಗೆ ಪರಿಚಯವಾದದ್ದು. ಅವರು ನನಗೆ ಥಿಯರಿ ಆಫ್ ಲಿಟ್ರೇಚರ್ ಪುಸ್ತಕನೇ ಕೊಟ್ಟರು, ನೀವು ಇದನ್ನು ಓದಬೇಕು ಅಂತ. ನಾನು ತೆಗೆದುಕೊಂಡು ಅಧ್ಯಯನ ಮಾಡಿದ್ದೆ ಆಗ. ಅದೇ ರೀತಿ ಫೈವ್ ಅಪ್ರೋಚಸ್ ಆಫ್ ಲಿಟ್ರರಿ ಕ್ರಿಟಿಸಮ್ ಅಂತ ಒಂದು ಪುಸ್ತಕ ಇದೆ, ವಿಲ್ಬರ್ ಸ್ಕಾಟ್ ಜೂನಿಯರ್, ವಿಮರ್ಶೆಯ ಐದು ಪ್ರಕಾರಗಳು ಅಂತ. ಆ ಐದು ಪ್ರಕಾರಗಳು ನಾನು ಆಗಲೇ ಹೇಳ್ದಂಗೆ ಸಾಹಿತ್ಯ ಮತ್ತು ಧರ್ಮ, ಸಾಹಿತ್ಯ ಮತ್ತು ಸಮಾಜ, ಸಾಹಿತ್ಯ ಮತ್ತು ಮನೋವಿಜ್ಞಾನ, ಸಾಹಿತ್ಯ ಮತ್ತು ನೀತಿ, ಆಮೇಲೆ ಆರ್ಕಿಟೈಪಲ್ ಅಪ್ರೋಚ್ ಅಂತ. ಈ ರೀತಿಯ ವಿಮರ್ಶಾ ಪ್ರಕಾರಗಳು ಅಂದರೆ ಇವುಗಳನ್ನೆಲ್ಲ ನಾವು ಅಧ್ಯಯನ ಮಾಡ್ತಾ ಇದ್ದಾಗಲೇ ನಮಗೆ ಅನ್ನಿಸ್ತಾ ಇತ್ತು, ಎಲ್ಲೋ ಒಂದು ಕಡೆ ನಾವು ಪರಿಸರ ನಾಶದ ಯುಗದಲ್ಲಿ ನಾವು ಬದುಕ್ತಾ ಇದ್ವಿ. 1978 ನಾನು ಎಮ್ ಎ ಮಾಡಿದ್ದು, ಆಗಾಗಲೇ ಪರಿಸರದ ಭಾಳ ದೊಡ್ಡ ದುರಂತಗಳ ಸರಣಿ ಆರಂಭ ಆಗಿತ್ತು. ನಮ್ಮ ಸುತ್ತಮುತ್ತ ಪರಿಸರ ನಾಶ ಆಗ್ತಾ ಇತ್ತು, ವಂಶನಾಶ ಇತ್ತು, ನಾನಾ ರೀತಿಯ ಘಾತಗಳು ಭೂಮಿ ತಾಯಿ ಮೇಲೆ ಆಗ್ತಾ ಇತ್ತು. ಆದರೆ ನಾವು ಓದ್ಕೊಳ್ತಾ ಇದ್ದೆಲ್ಲ ಈ ಥರದ ಒಳಮುಖಿ ಅಧ್ಯಯನಗಳು, ಹೊರಮುಖಿ ಅಧ್ಯಯನಗಳು, ಐದು ವಿಧವಾದಂತಹ ವಿಮರ್ಶೆಯ ಪ್ರಕಾರಗಳು, ಈ ರೀತಿ ಒಂದು ರೀತಿ ಬದುಕಿಗೆ ಸಂಬಂಧವಿಲ್ಲದೆ ಇರತಕ್ಕಂಥ ನೆಲೆಗಳು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆ್ಯಕ್ಚುಲಾಗಿ ಇದನ್ನು ಯಾರೂ ಚಿಂತನೆ ಮಾಡಲಿಲ್ಲ ಅಂತ ಅಲ್ಲ, ಪಾಶ್ಚಾತ್ಯರಲ್ಲಿ ಬಹಳ ಮುಖ್ಯವಾಗಿ ನಾನು ಇಬ್ಬರು ಹೆಸರುಗಳನ್ನು ಹೇಳಲೇಬೇಕಾಗಿದೆ. ಒಬ್ಬರು ಹೆನ್ರಿ ಡೇವಿಡ್ ಥೋರೋ, ಗಾಂಧಿಯ
ಮಾನಸಿಕ ಗುರು ಹೆನ್ರಿ ಡೇವಿಡ್ ತೋರ್ ಮತ್ತು ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಅಂತ ಇವರು ಹಸಿರು ಕಾಳಜಿಯ ಲೇಖಕರು ನೀವು ತೋರೋ ಅವರ ವಾಲ್ಡನ್ ಪಾಂಡ್ ಬಹಳ ಪ್ರಸಿದ್ಧವಾದಂಥ ಪುಸ್ತಕ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಬಹಳ ಶ್ರೇಷ್ಠ ಪ್ರಬಂಧಕಾರ ಕಾಲ್ನಡಿಗೆಯ ತಿರುಗಾಟಗಳ ಬಗ್ಗೆ ಅವನು ಬರೆದಿರೋ ಪ್ರಬಂಧ ಬಹಳ ಉತ್ಕೃಷ್ಟವಾಗಿದೆ ಇದನ್ನು ಗೋಪಾಲಕೃಷ್ಣ ಅಡಿಗರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಅಂದರೆ ನಾನು ಯಾಕೆ ಇದನ್ನು ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ ಈ ಲೇಖಕರು ಮುನ್ನೆಲೆಗೆ ಬರಲೇ ಇಲ್ಲ 20th ಸೆಂಚುರಿ ಲಿಟ್ರರಿ ಕ್ರಿಟಿಸಮ್ ಅಂತ ತೆಗೆದುಕೊಂಡ್ರೆ ನಮಗೆ ಇಂಗ್ಲೀಷ್ನ ನೀವು ವಿಮರ್ಶೆಯ ಇತಿಹಾಸವನ್ನು ಗಮನಿಸಿ ಅಲ್ಲಿ ಇವ್ರಿಗೆ ಸ್ಥಾನವೇ ಇಲ್ಲ ಬಟ್ ತೋರೋನ ತುಂಬ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿದ್ದು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಮಹಾತ್ಮ ಗಾಂಧಿ ಅವರು ತಮ್ಮ ಬರವಣಿಗೆಗಳಲ್ಲಿ ಒಂದು ಪ್ರಕೃತಿ ಚಿಕಿತ್ಸೆ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಮತ್ತು ಅವರ ಬೇರೆ ಬೇರೆ ಬರಹಗಳಲ್ಲಿ ತೋರೋ ಅವರ ವಿಚಾರಗಳನ್ನು ನಿಸರ್ಗದ ಬಗ್ಗೆ ಅವ್ರಿಗಿರ್ತಕ್ಕಂಥ ಗಾಢವಾದ ಒಕ್ಕು ಬಳಕೆಯನ್ನು ಗಾಂಧಿ ವಿಶೇಷವಾಗಿ ಪ್ರಸ್ತಾಪ ಮಾಡ್ತಾರೆ ಇದು ಬಹಳ ಮುಖ್ಯ ಇದು ಅಂದರೆ ಆವತ್ತು ಗಾಂಧಿ ಕಾಲಕ್ಕಾಗಲೇ ಎಷ್ಟೋ ಜನ ಪ್ರಸಿದ್ಧರಿದ್ದರು ಪಾಶ್ಚಾತ್ಯ ಲೇಖಕರು ಅವರು ಯಾರನ್ನು ಮಹಾತ್ಮ ಗಾಂಧಿ ಹೇಳಲ್ಲ ಹೆನ್ರಿ ಡೇವಿಡ್ ತೋರೋನೇ ಅವರು ಪ್ರಸ್ತಾಪ ಮಾಡ್ತಾರೆ ಮತ್ತು ಅವನ ಕೃತಿಗಳು ಯಾಕೆ ಉತ್ಕೃಷ್ಟ ಅನ್ನೋದನ್ನು ಮಂಡಿಸ್ತಾರೆ ಅಂದರೆ ಗಾಂಧಿಗಿದ್ದಂತಹ ಮುಂಗಾಣಿಕೆಯನ್ನು ತಾವು ದಯವಿಟ್ಟು ಇಲ್ಲಿ ಗಮನಿಸಬೇಕು ನಮ್ಮ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಮತ್ತು ರಾಮ್ ಮನೋಹರ ಲೋಹಿಯ ಇವರಿಬ್ಬರಲ್ಲಿ ಬಹಳ ದಟ್ಟವಾದಂತಹ ಹಸಿರು ಕಾಳಜಿಯನ್ನು ನಾವು ಗುರುತಿಸ್ಬೋದು ಗಾಂಧಿಯವರ ಖಾದಿ ಶಾಸ್ತ್ರ ಆಗ್ಬೋದು ಮತ್ತು ಗ್ರಾಮ ಸ್ವರಾಜ್ಯ ಆಗ್ಬೋದು ಇವೆರಡೂ ಕೂಡ ಅಪ್ಪಟ ಹಸಿರು ಕಾಳಜಿಯ ಚಿಂತನಾ ಕ್ರಮ ಇವರಿಂದ ಪ್ರೇರಿತನಾದಂತಹ ರಾಮ್ ಮನೋಹರ ಲೋಹಿಯ ಅವರ ಕೃತಿಗಳು ಅವೆಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಪ್ರಕಟ ಆಗಿದೆ ಅವರ ಇಂಡಿಯಾದ ನದಿಗಳು ಬಹಳ ಮುಖ್ಯವಾದ್ದು ಮತ್ತು ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಅನ್ನೋಂಥ ಒಂದು ವಿಚಾರ ಸೌಂದರ್ಯ ಮತ್ತು ಮೈಬಣ್ಣ ರಾಮಕೃಷ್ಣ ಮತ್ತು ಶಿವ ಇಂಥ ಲೇಖನಗಳನ್ನು ಎಲ್ಲರೂ ಓದಬೇಕು ಲೋಹಿಯ ಅವರ ಹಸಿರು ಕಾಳಜಿ ಎಷ್ಟು ತೀವ್ರವಾಗಿತ್ತು ಅಂತ ಅಂದರೆ 1950ರ ದಶಕದಲ್ಲೇ ಅವರು ನೆಹರು ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ಮಾಡ್ತಾರೆ ಅವರು ಇಂಡಿಯಾದ ನದಿಗಳು ನೀವು ಅದನ್ನು ಗಮನಿಸಬೇಕು ಅಂದರೆ ನಮ್ಮ ಚರಂಡಿಗಳನ್ನು ನಗರದ ಚರಂಡಿಗಳನ್ನು ನದಿಗಳಿಗೋ ಕೆರೆಗಳಿಗೋ ಬಿಡುವುದರ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ಲೋಹಿಯ ಮಾಡಿದ್ದಾರೆ ಇದನ್ನು ನಾವು ಗುರುತಿಸಬೇಕು ಇದು ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಓದು ಅಂತ ನಾನು ವಿಚಾರಗಳನ್ನು ತಮ್ಮ ಹತ್ರ ಹಂಚ್ಕೊಳ್ಬೇಕಾದ್ರೆ ಈ ಒಂದು ಪೂರ್ವ ಪೀಠಿಕೆ ತುಂಬ ಅಗತ್ಯ ಆಗಿತ್ತು ಒಂದು ಕಡೆ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ತೋರೋ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಥರದ ಲೇಖಕರು ಇನ್ನೊಂದು ಕಡೆ ನಮ್ಮ ದೇಶದಲ್ಲೇ ಗಾಂಧಿ ಮತ್ತು ಲೋಹಿಯ ಅವರ ಚಿಂತನಾ ಕ್ರಮ ಇವೆಲ್ಲ ಒಂದು ರೀತಿ ಮೂಲೆ ಗುಂಪಾಗಿತ್ತು ಆದರೆ 1970ರ ನಂತರ ನಾನಾಗಲೇ ಹೇಳಿದಂತೆ ಭೂಮಿ ತಾಯಿ ಮೇಲೆ ಆದಂತಹ ಘಾತಗಳಿದೆಯಲ್ಲ ಅವೆಲ್ಲ ನಮ್ಮನ್ನು ಭೂಮಿ ತಾಯಿ ಓದು ಮಾಡುವುದಕ್ಕೆ ಬಹಳ ದೊಡ್ಡ ಪ್ರೇರಣೆಯನ್ನು ಕೊಡ್ತು ಬಹುಶಃ ಅದರ ಫಲವೇ ತೇಜಸ್ವಿ ಅಂತ ನಾನು ತಿಳ್ಕೊಂಡಿದ್ದೀನಿ ಕನ್ನಡದಲ್ಲಿ ತೇಜಸ್ವಿ ಯಾಕೆ ಬಹಳ ಮಹತ್ವದ ಲೇಖಕರು ಅಂದರೆ ಇಂಥ ಲೇಖಕರನ್ನು ನೀವು ಭಾರತದಲ್ಲೇ ಗುರುತಿಸೋಕ್ಕೆ ಸಾಧ್ಯ ಇಲ್ಲ ಈಗ ಇನ್ನೊಬ್ಬ ಅಲ್ಲಮ್ಮನನ್ನು ಭಾರತೀಯ ಭಾಷೆಗಳಲ್ಲಿ ತೋರಿಸಿ ಇಲ್ಲ ಹಾಗೆ ಆಧುನಿಕ ಸಂದರ್ಭದಲ್ಲಿ ಇನ್ನೊಬ್ಬ ತೇಜಸ್ವಿಯನ್ನು ನಾವು ಭಾರತೀಯ ಭಾಷೆಗಳಲ್ಲಿ ಕಾಣಲಾರೆವು ನಿಸರ್ಗದ ಬಗ್ಗೆ ಪರಿಸರದ ಬಗ್ಗೆ ಅಷ್ಟು ತೀವ್ರವಾದಂತಹ ತಪಸ್ಸಿನಿಂದ ಬರೆದಂಥವರು ತೇಜಸ್ವಿಯವರು ಪೂರ್ಣಚಂದ್ರ ತೇಜಸ್ವಿಯವರು ಹೀಗಾಗಿ ಮೊದಲು ವಿಮರ್ಶೆ ಮತ್ತು ಸಾಹಿತ್ಯ ಇವುಗಳ ಸಂಬಂಧವನ್ನು ಚೆನ್ನಾಗಿ ತಿಳ್ಕೋಬೇಕಾಗಿದೆ ನಾವು ಈ ಭಾಳಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ವಿಮರ್ಶೆ ಮಾಡುವ ಉತ್ಸಾಹ ಇರುತ್ತೆ ವಿಮರ್ಶೆ ಮಾಡಿಬಿಡ್ತಾರೆ ಇದನ್ನು ಅಪ್ಲಿಕೇಶನ್ ಅಂತ ಕರಿಬಹುದು ಸಾಹಿತ್ಯ ಸೃಷ್ಟಿ ಮಾಡೋದು ಬೇರೆ ಆ ಸಾಹಿತ್ಯವನ್ನು ವಿಮರ್ಶೆ ಮಾಡುವುದು ಬೇರೆ ಇದನ್ನು ಅಪ್ಲಿಕೇಶನ್ ಅಂತ ನಾವು ಕರಿತೀವಿ ಪ್ರಯೋಗ ಅಂತ ಕರಿಬಹುದು ನಮ್ಮಲ್ಲಿ ವಿಮರ್ಶೆಯ ಪ್ರಯೋಗಗಳ ಬಗ್ಗೆ ತುಂಬ ಉತ್ಸಾಹ ಇದೆ ಸಮೃದ್ಧವಾಗಿ ವಿಮರ್ಶೆಗಳು ಬಂದಿವೆ ಆದರೆ ಅದಕ್ಕೊಂದು ಗಟ್ಟಿಯಾದ ತಾತ್ವಿಕ ನೆಲೆ ಇಲ್ಲವೇ ಇಲ್ಲ ಅಂದರೆ ತಾತ್ವಿಕತೆಯ ಬಗ್ಗೆ ಆಸಕ್ತಿಯೇ ಇಲ್ಲದೆ ಇರತಕ್ಕಂಥ ನೆಲೆಯನ್ನು ನಾವಿಲ್ಲಿ ಕಾಣಬಹುದು ಆದ್ದರಿಂದಲೇ ನಾನೊಂದು ಮಾತು ಹೇಳ್ತೇನೆ ಸಾಹಿತ್ಯ ಕೃತಿಗಳು ಚಿರಾಯು ಪಂಪನಿಂದ ಹಿಡಿದು ಕುವೆಂಪುವರೆಗೆ
ನೀವು ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನು ನೋಡ್ತಾ ಬಂದರೆ ಮತ್ತೆ ಮತ್ತೆ ಪಂಪ ಮತ್ತೆ ಮತ್ತೆ ವಚನಕಾರರು ಮತ್ತೆ ಮತ್ತೆ ನಮ್ಮ ಶ್ರೇಷ್ಠ ಜನ್ನ ಇರಬಹುದು ಹರಿಹರ ರಾಘವಂಕ ಕುಮಾರವ್ಯಾಸ ಚಾಮರಸ ರತ್ನಾಕರ ವರ್ಣಿ ನಾವು ರಿವಿಸಿಟ್ ಮಾಡ್ತಾನೆ ಇರ್ತೀವಿ ಅಂದ್ರೆ ಸಾಹಿತ್ಯ ಕೃತಿ ಚಿರಾಯು ಆದರೆ ವಿಮರ್ಶೆಗಳಿದೆಯಲ್ಲ ಇವು ಎಲೆಗಳು ಉದುರದಂಗೆ ಉದುರೋಗ್ತಾ ಇರ್ತವೆ ಇದು ಅಲ್ಪಾಯು ಯಾಕೆ ಅಂದ್ರೆ ಅದಕ್ಕೊಂದು ಗಟ್ಟಿಯಾದ ತಾತ್ವಿಕತೆಯ ಬುನಾದಿ ಇಲ್ಲ ಬುನಾದಿ ಇದ್ರೇನೆ ವಿಮರ್ಶೆ ಕೂಡ ದೀರ್ಘಾಯುವಾಗುತ್ತದೆ ಅಂತ ದೀರ್ಘಾಯುವಾದ ವಿಮರ್ಶೆಯನ್ನು ಮಾಡೋದರ ಬಗ್ಗೆ ನಮ್ಮಲ್ಲಿ ಗಮನ ಕೊಟ್ಟಿದ್ದು ತುಂಬ ಕಡಿಮೆ ನಾನು ಅದಕ್ಕೆ ಹೇಳಿದ್ದು ವಿಮರ್ಶೆಯ ಪ್ರಯೋಗದಲ್ಲಿರುವಷ್ಟು ಉತ್ಸಾಹ ಅದರ ತಾತ್ವಿಕತೆಯ ಕಡೆಗೆ ಇಲ್ಲ ಅಂತ ಅದರಿಂದ ನಾನೀಗ ವಿಮರ್ಶೆಯ ತಾತ್ವಿಕತೆಯನ್ನು ಕುರಿತು ಕೆಲವು ಮಾತುಗಳನ್ನು ಹೇಳ್ತೇನೆ ಒಟ್ಟು ಮನುಷ್ಯನ ಚಿಂತನಾ ಕ್ರಮ ಜೀವನ ಶೈಲಿ ಅವನ ವಿವಿಧ ಆರ್ಥಿಕ ಯೋಜನೆಗಳು ಶೈಕ್ಷಣಿಕ ವ್ಯಾಸಂಗ ಎಲ್ಲವನ್ನೂ ಗಮನಿಸಿ ನಮ್ದೆಲ್ಲ ಒಂದು ರೀತಿ ಮನುಷ್ಯ ಕೇಂದ್ರಿತ ಚಿಂತನಾ ಕ್ರಮ ಅಂತ ಕರೆಯುವು ಅಂದರೆ ಮನುಷ್ಯನೇ ಕೇಂದ್ರ ಇದನ್ನು ಈ ರೀತಿ ಹೇಳ್ಬೋದು ಮನುಷ್ಯರಿಂದ ಮನುಷ್ಯರಿಗಾಗಿ ಮನುಷ್ಯರೇ ಮಾಡಿಕೊಂಡಂತಹ ಒಂದು ಚಿಂತನಾ ಕ್ರಮ ಅಂತ ಕರೆಯುವು ನಾನಿದು ಕೇವಲ ಸಾಹಿತ್ಯ ವಿಮರ್ಶೆಗೆ ಸೀಮಿತಗೊಳಿಸಿ ಹೇಳ್ತಾ ಇಲ್ಲ ನಾವು ಬದುಕುವ ಬಗೆ ನಮ್ಮ ಆರ್ಥಿಕ ಯೋಜನೆಗಳು ನಮ್ಮ ಶೈಕ್ಷಣಿಕ ವ್ಯಾಸಂಗ ಎಲ್ಲ ತೆಗೆದುಕೊಳ್ಳಿ ಮನುಷ್ಯರಿಂದ ಮನುಷ್ಯರಿಗಾಗಿ ಮನುಷ್ಯರೇ ಮಾಡಿಕೊಂಡ ಸಂರಚನೆಗಳಿವೆಲ್ಲ ಹೀಗಾಗಿ ಸಾಹಿತ್ಯ ವಿಮರ್ಶೆ ಕೂಡ ಇದರ ಬೈ ಪ್ರಾಡಕ್ಟ್ ಅದು ಕೂಡ ಮನುಷ್ಯ ಕೇಂದ್ರಿತ ನಾನು ಇದನ್ನು ಆಂಥ್ರೋಪೋಸೆಂಟ್ರಿಕ್ ಅಂತ ನಾನು ಕರೆದಿದ್ದೀನಿ ನನ್ನ ಲೇಖನಗಳಲ್ಲಿ ನನ್ನ ಪುಸ್ತಕಗಳಲ್ಲಿ ಅಂದರೆ ಮನುಷ್ಯ ತನ್ನ ಮೂಗಿನ ನೇರಕ್ಕೆ ಈ ಸೃಷ್ಟಿಯಲ್ಲಿ ನಾನೊಬ್ಬನೇ ಇದ್ದೀನಿ ಇತರ ಜೀವಿಗಳಿಗೂ ನನಗೂ ಸಂಬಂಧವೇ ಇಲ್ಲ ಅಂದರೆ ಇಲ್ಲಿನ ಕಾಡು ಬೆಟ್ಟಗಳು ಪರಿಸರ ಆವಾಸ ಏನೇನಿದೆ ಯಾವುದ್ರ ಬಗ್ಗೆನೂ ಗಮನ ಇಲ್ಲ ಬರೀ ಮನುಷ್ಯ ಅಷ್ಟೆ ಇದೇ ಮನುಷ್ಯ ಕೇಂದ್ರಿತ ದೃಷ್ಟಿಕೋನ ವಾಸ್ತವವಾಗಿ ಜೀವಕೇಂದ್ರಿತ ದೃಷ್ಟಿಕೋನ ನಮ್ಮದಾಗಬೇಕು ಯಾಕೆಂದರೆ ಈ ಸೃಷ್ಟಿಯಲ್ಲಿ ಮನುಷ್ಯ ಒಬ್ಬನೇ ಅಲ್ಲ ಇರುವೆಯಿಂದ ಹಿಡಿದು ಆನೆವರೆಗೆ ನೀರು ತೆಗೆದುಕೊಂಡ್ರೆ ಮೀನುಗಳಿಂದ ಹಿಡಿದು ತಿಮಿಂಗಲಗಳವರೆಗೆ ಮರುಭೂಮಿ ಹಿಮಭೂಮಿ ನೀವೆಲ್ಲ ತೆಗೆದುಕೊಳ್ಳಿ ಭಾಳ ದೊಡ್ಡ ಒಂದು ಜೀವಜಾಲವೇ ಈ ಭೂಗೋಳದಲ್ಲಿದೆ ಇವೆಲ್ಲವೂ ಭೂಮಿ ತಾಯಿಯ ಮಕ್ಕಳು ಮನುಷ್ಯ ಒಬ್ಬನೇ ಅಲ್ಲ ಒಂದು ಇರುವೆ ಕೂಡ ಅಂದರೆ ಇಡೀ ಜೀವಜಾಲದಲ್ಲಿ ಮನುಷ್ಯ ಒಂದಾಗಿ ನೋಡುವ ಕ್ರಮ ಇದೆಯಲ್ಲ ಅದು ಜೀವಕೇಂದ್ರಿತ ದೃಷ್ಟಿಕೋನ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಆಸ್ಟ್ರೇಲಿಯಾದಲ್ಲಿ ವರ್ಷಕ್ಕೊಮ್ಮೆ ಕೆಂಪು ಏಡಿಗಳು ವಲಸೆ ಹೋಗ್ತಾ ಇರ್ತವೆ ಆ ವಲಸೆ ಹೋಗುವ ಏಡಿಗಳ ಚಲನೆಗೆ ಅನುಗುಣವಾಗಿ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಆ ರೈಲ್ವೆ ಟ್ರ್ಯಾಕ್ನಲ್ಲಿ ಗ್ಯಾಪ್ಗಳನ್ನು ಕೊಟ್ಟಿರ್ತಾರೆ ಆ ಗ್ಯಾಪ್ಗಳಲ್ಲಿ ಆ ಕೆಂಪು ಏಡಿಗಳು ಹೊರಟೋಗ್ತವೆ ಅವಕ್ಕೆ ಹಾನಿಯಾಗಲ್ಲ ಮೇಲೆ ರೈಲುಗಳು ಚಲಿಸ್ತಾ ಇರ್ತವೆ ಆ ಹಳಿಗಳ ಕೆಳಗೆ ಆ ಕೆಂಪು ಏಡಿಗಳು ವಲಸೆ ಹೋಗುವ ಕೆಂಪು ಏಡಿಗಳು ಹೋಗೋದಕ್ಕೆ ಸುರಂಗಗಳನ್ನು ಬಿಟ್ಟಿರ್ತಾರೆ ಜಪಾನ್ನಲ್ಲಿ ಕೂಡ ಇದಿದೆ ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ರೈಲ್ವೆ ಹಳಿಯನ್ನು ಹಾಕುವಾಗಲೂ ಕೂಡ ಸಹಜೀವಿಗಳಿಗಾಗಿ ಆಲೋಚಿಸುವ ಒಂದು ಕ್ರಮ ನಮಗೆ ಬೇರೆ ದೇಶಗಳಲ್ಲಿ ಕಂಡುಬರುತ್ತೆ ಆದರೆ ನಮ್ಮ ದೇಶದಲ್ಲಿ ರೈಲ್ವೆ ಹಳಿಗಳು ಅಂದರೆ ನರಕಗಳು ಮತ್ತು ಭಯಾನಕ ವಿದ್ಯಮಾನಗಳು ಅದೆಷ್ಟು ಆನೆಗಳು ಸಾಯ್ತಾ ಇವೆ ಅಂತ ಅಂದರೆ ಆ ಪಟ್ಟಿಯನ್ನು ನೀವು ನೋಡಬೇಕು ಯಾವ್ಯಾವ ವರ್ಷ ಎಷ್ಟೆಷ್ಟು ಆನೆಗಳು ಸತ್ತಿವೆ ಅಂತ ಅವು ಆನೆಗಳು ಒಂದು ಕಡೆ ಇರೋದಿಲ್ಲ ಅವು ಚಲಿಸ್ತಾ ಇರ್ತವೆ ಅವು ಅವಕ್ಕೆ ರೈಲು ಬರುವ ವೇಗದ ಅರಿವು ಇರಲ್ಲ ಅವು ಹಳಿಯನ್ನು ದಾಟುವಾಗ ಆ ಬೃಹತ್ ಜೀವಿಗಳು ಹೋಗ್ತಾನೆ ಇರ್ತವೆ ಸಾಯ್ತಾನೆ ಇರ್ತವೆ ಇನ್ನು ಕಪ್ಪೆಗಳು ಹಾವುಗಳು ವಿಷಯ ಬಿಟ್ಟೇ ಬಿಡಿ ಕಾಡಿಗೆ ಹತ್ತಿರದಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಕಪ್ಪೆಗಳು ಚಟ್ನಿಯಾಗಿರ್ತವೆ ಇವೆಲ್ಲ ಸಹಜೀವಿಗಳ ಬಗ್ಗೆ ನಮಗಿರ್ತಕ್ಕಂಥ ನಿರಾಸಕ್ತಿಯನ್ನು ಹೇಳ್ತಾ ಇದೆ ಇವೆಲ್ಲ ಗಮನಿಸ್ಬೇಕು ನಾವು ಆನೆಗಳು ಹಳಿಗಳಿಗೆ ಸಿಲುಕಲಾರದಂತಹ ರೀತಿಯಲ್ಲಿ ನಾವು ಮಾಡ್ಬೋದಾಗಿತ್ತಲ್ವಾ ರೈಲ್ವೆ ಹಳಿಗಳನ್ನು ನಾವು ಯಾಕೆ ಅದನ್ನ ಯೋಚಿಸ್ತಾ ಇಲ್ಲ ಯಾಕೆಂದರೆ ನಮ್ಮದು ಮನುಷ್ಯ ಕೇಂದ್ರಿತ ಚಿಂತನಾ ಕ್ರಮ ನಮ್ಮ ಅಧ್ಯಯನ ನಮ್ಮ ವಿಮರ್ಶೆ ಎಲ್ಲವೂ ನಮ್ಮ ಆರ್ಥಿಕ ಯೋಜನೆಗಳು ಅಭಿವೃದ್ಧಿ ಯೋಜನೆಗಳು ಎಲ್ಲ ಮನುಷ್ಯ ಕೇಂದ್ರಿತವಾಗಿರ್ತಕ್ಕಂಥವು ಸಹಜೀವಿಗಳಿಗೆ ಏನಾಗುತ್ತೆ ಅವುಗಳಿಗೆ ಮಾರಕವಾಗುತ್ತಾ ಅವನ್ನೆಲ್ಲ ನಾವು ಯೋಚನೆ ಮಾಡ್ತಾ ಇಲ್ಲ ಆದರೆ ಜೀವಕೇಂದ್ರಿತ ಚಿಂತನೆ ಆಗಲ್ಲ ತಾನೂ ಬದುಕಬೇಕು ಅವು ಬದುಕಬೇಕು
ಕಾಡು ಅಂದ್ರೇ ಡೆಫಿನಿಷನ್ ಅದೇನೆ. ಕಾಡು ಅಂದ್ರೆ ಏನು? ತಾನೂ ಬದುಕಿ ಇತರ ಜೀವಿಗಳನ್ನು ಬದುಕಿಸುವುದೇ ಕಾಡು. ತೋಪು ಹಾಗಲ್ಲ. ನಾನು ಮಾನವನ ಆಧುನಿಕ ಮಾನವನ ನೆಡುತೋಪುಗಳನ್ನು ಕುರಿತು ಹೇಳ್ತಾ ಇದ್ದೀನಿ. ನಮ್ಮ ಹಳೆಯ ಕಾಲದ ಗುಂಡು ತೋಪುಗಳಲ್ಲ, ಅವು ಕಾಡುಗಳೇ. ಈ ನೀಲಗಿರಿ ತೋಪುಗಳಿದೆಯಲ್ಲ ಅಥವಾ ಅಕೇಶಿಯ ತೋಪುಗಳು, ಈ ನೆಡುತೋಪುಗಳು ತೆಗೆದುಕೊಳ್ಳಿ. ಅಲ್ಲಿ ಅದೊಂದೇ ಬೆಳೆಯೋದು, ಬೇರೆ ಏನೂ ಬೆಳೆಯಲ್ಲ. ಇದು ತೋಪು. ನಂದೊಂದು ಕೃತಿಯ ಹೆಸರೇ ಕಾಡು ಮತ್ತು ತೋಪು ಅಂತ. ಇವೊಂದು ರೂಪಕಗಳಿವು. ಅಂದರೆ ನಮ್ಮ ಜೀವನ ದೃಷ್ಟಿ, ನಮ್ಮ ಅಧ್ಯಯನ, ನಮ್ಮ ಚಿಂತನಾ ಕ್ರಮ, ನಮ್ಮ ಆರ್ಥಿಕ ಯೋಜನೆ ಎಲ್ಲವೂ ಕಾಡಾಗಿರಬೇಕು, ಬಹುತ್ವವನ್ನು ಒಳಗೊಂಡಿರಬೇಕು. ಆದರೆ ನಾವು ತೋಪಾಗ್ತಾ ಇದ್ದೀವಿ. ಏಕತ್ವ ಅಂದರೆ ಬರೀ ಮನುಷ್ಯ ಕೇಂದ್ರಿತ ದೃಷ್ಟಿಕೋನವೇ ತೋಪು ನನ್ನ ಪ್ರಕಾರ. ಅದರಿಂದ ಜೀವ ಕೇಂದ್ರಿತ ದೃಷ್ಟಿಕೋನ ತುಂಬ ಅಗತ್ಯ. ಸಾಹಿತ್ಯ ವಿಮರ್ಶೆಯು ದೀರ್ಘವಾಗಬೇಕಾದ್ರೆ ಅದು ತನ್ನ ದೃಷ್ಟಿಕೋನವನ್ನು ವಿಸ್ತರಿಸ್ಕೋಬೇಕು. ಈಗ ಉದಾಹರಣೆಗೆ ಎಷ್ಟೋ ರೀತಿಯ ವಿಮರ್ಶೆಗಳಿದೆ ಅಂತ ನಾನು ಹೇಳಿದೆ. ಈಗ ಉದಾಹರಣೆಗೆ ಫಾರ್ಮಲಿಸ್ಟಿಕ್ ಅಪ್ರೋಚ್ ಅಂತ ಒಂದಿದೆ, ರೂಪನಿಷ್ಠ ವಿಮರ್ಶೆ ಅಂತ. ಅಂದರೆ ಒಂದು ಕೃತಿಯ ರೂಪ ಫಾರಮನ್ನು ಗಮನಿಸಿ ಮಾಡ್ತಕ್ಕಂಥ ವಿಮರ್ಶೆ. ನಾನೀಗ ಜಾಮಿಟ್ರಿಯ ಕೆಲವು ಪರಿಭಾಷೆಗಳನ್ನು ಬಳಸ್ಕೊಂಡು ಮಾತಾಡ್ತೀನಿ. ಇದು 45 ಡಿಗ್ರಿ. ಅಂದರೆ ರೂಪನಿಷ್ಠ ವಿಮರ್ಶೆ ಏನಿದೆ ಅದು 45 ಡಿಗ್ರಿ. ಆಮೇಲೆ ನಮ್ಮ ವಿಮರ್ಶೆಯಲ್ಲಿ ಸ್ತ್ರೀವಾದಿ ಓದುಗಳಿದೆ, ಪುರುಷವಾದಿ ಓದುಗಳು ಇದೆ, ಜಾತಿವಾದಿ ಓದುಗಳಿದೆ, ವರ್ಣ ವರ್ಗ ಸಂಘರ್ಷ ಈ ರೀತಿಯ ಓದುಗಳು ಇವೆ. ಆಮೇಲೆ ಧರ್ಮಕ್ಕೆ ಅನುಗುಣವಾದಂತಹ ವಿಮರ್ಶೆಗಳು ಇವೆ. ಇವೆಲ್ಲವೂ ನನ್ನ ಪ್ರಕಾರ 90 ಡಿಗ್ರಿ ಅಷ್ಟೆ, ತನ್ನ ಮೂಗಿನ ನೇರಕ್ಕೆ. ಪುರುಷವಾದಿಗಳು ತಮ್ಮ ಮೂಗಿನ ನೇರಕ್ಕೆ, ಸ್ತ್ರೀವಾದಿಗಳು ತಮ್ಮ ಮೂಗಿನ ನೇರಕ್ಕೆ. ಅದೇ ರೀತಿ ಧಾರ್ಮಿಕ ವಿಮರ್ಶೆ, ಆಯಾ ಧರ್ಮಗಳು ಆ ಧರ್ಮಗಳ ನೇರಕ್ಕೆ ಮಾಡ್ತಕ್ಕಂಥ ವಿಮರ್ಶೆ 90 ಡಿಗ್ರಿ. ನಾನು ಆ ರೀತಿಯೇ ಅದನ್ನು ಹೇಳ್ತೀನಿ. ಮನುಷ್ಯನ ಕಣ್ಣಳತೆ 180 ಡಿಗ್ರಿ. ಅಂದರೆ ಅವನು ಈ ಥರ ನೋಡ್ತಾ ಇದ್ದಾನೆ ಅಂದರೆ 180 ಡಿಗ್ರಿ ನೋಡ್ತಾ ಇದ್ದಾನೆ ಅಂತ ಅರ್ಥ. ಅದನ್ನು ಮೀರಿ ಅವನು ನೋಡೋಕ್ಕಾಗಲ್ಲ. ಅಂದರೆ ತನ್ನ ಹಿಂದೆ ಇರುವ 180 ಡಿಗ್ರಿಯನ್ನು ಮನುಷ್ಯ ನೋಡಲಾರ. ಕುವೆಂಪು ಪೂರ್ಣ ದೃಷ್ಟಿಯ ಬಗ್ಗೆ ಹೇಳ್ತಾರೆ. ಮನುಷ್ಯ ಪೂರ್ಣ ದೃಷ್ಟಿಯನ್ನು ಸಂಪಾದಿಸಬೇಕು ಅಂತ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನನ್ನ ಹಿಂದಿನ 180 ಡಿಗ್ರಿಯನ್ನು ನಾನು ನೋಡುವಂಥ ಒಂದು ವೃತ್ತಾಕಾರದ ಇದನ್ನು 360 ಡಿಗ್ರಿಯನ್ನು ನೀವು ಕಲ್ಪಿಸ್ಕೊಳ್ಳಿ. ನಾನು ಮುಂದೂ ನೋಡಬೇಕು, ಹಿಂದೂ ನೋಡಬೇಕು. ಅಲ್ಲಮ್ಮ ಹೇಳ್ತಾನೆ, ಇದು ಹಿಂದು ಮುಂದಾಗಿ ನೋಡಿದವರಿಗೆಲ್ಲದೆ ಕಾಣಬಾರದು ಅಂತ. ಅಂದರೆ ಈ ರೋಮ್ನಲ್ಲಿ ಜೈನಸ್ ಅಂತ ಒಂದು ಪುರಾಣದ ರೂಪಕ ಇದೆ. ಅವನಿಗೆ ಒಂದೇ ದೇಹ, ಎರಡು ತಲೆ, ಮುಂದೆಯೂ ನೋಡ್ತಾ ಇರ್ತಾನೆ, ಹಿಂದೆಯೂ ನೋಡ್ತಾ ಇರ್ತಾನೆ. ಜೈನಸ್ ಪ್ರಜ್ಞೆ ಅಂತ. ನಾನು ಕವಿ ಕುವೆಂಪು ಅವರನ್ನು ಜೈನಸ್ ಪ್ರಜ್ಞೆಯ ಕವಿ ಅಂತ ನಾನು ಕರೆದಿದ್ದೀನಿ. ಅಲ್ಲಮ್ಮ ಹೇಳ್ತಾನೆ ನೋಡಿ, ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ ಅಂತ. ಇದು ಜೈನಸ್ ಪ್ರಜ್ಞೆ. ಹಿಂದನ್ನು ನೋಡುವುದು, ಮುಂದನ್ನು ನೋಡುವುದು, ಹಿಂದು ಮುಂದುಗಳನ್ನು ಸಂಧಿಸಿ ನೋಡುವಂತಹ ಒಂದು ಪ್ರಜ್ಞಾ ವಿಶೇಷ ಇದೆಯಲ್ಲ, ಅದು 360 ಡಿಗ್ರಿ ಅಳತೆಯಲ್ಲಿ ನೋಡ್ತಕ್ಕಂಥದ್ದು. ಇದೇ ಪೂರ್ಣ ದೃಷ್ಟಿ. ಸಾಹಿತ್ಯ ವಿಮರ್ಶೆಗೆ ಇದು ಬೇಕು ಅನ್ನೋದಾದರೆ ಮನುಷ್ಯ ಕೇಂದ್ರಿತ ದೃಷ್ಟಿಯಿಂದ ನಾವು ಮೊದಲು ಪಾರಾಗಬೇಕಾಗಿದೆ. ಅದನ್ನು ಬಿಟ್ಟು, ಅಂದರೆ ಈ ಸೃಷ್ಟಿಯಲ್ಲಿ ಮನುಷ್ಯನೇ ಇದ್ದಾನೆ, ಅವನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ, ಮನುಷ್ಯರು ಮನುಷ್ಯರಿಗಾಗಿ ಮನುಷ್ಯರಿಂದಲೇ ಮಾಡ್ತಕ್ಕಂಥ ಯಾವ್ಯಾವ ಸಂರಚನೆಗಳಿದೆಯೋ ಅವಕ್ಕೆ ನಾವು ವಿದಾಯ ಹೇಳಬೇಕಾಗಿದೆ. ಬದಲಿಗೆ ಈ ಹಸಿರು ಕಾಳಜಿಯ ಓದು, ನಾನಿದನ್ನು ಭೂಮಿ ತಾಯಿ ಓದು ಅಂತಲೂ ನಾನು ಕರೆದಿದ್ದೀನಿ. ಭೂಮಿ ತಾಯಿ ತತ್ವದ ಓದಿದು, ಯಾಕೆಂದರೆ ಇಲ್ಲಿ ಸಕಲ ಜೀವರಾಶಿ ಇದೆ, ಇದರಲ್ಲಿ ಮನುಷ್ಯ ಒಬ್ಬ. ಈ ಒಂದು ಪೂರ್ಣ ವೃತ್ತದ 360 ಡಿಗ್ರಿಯ ದೃಷ್ಟಿಕೋನದಲ್ಲಿ ನಾವು ಬದುಕನ್ನು, ಸಾಹಿತ್ಯವನ್ನು, ಸಂಸ್ಕೃತಿಯನ್ನು ಕಟ್ಕೋಬೇಕಾಗಿದೆ. ನಾನು ಬದುಕಬೇಕು, ಸಹಜೀವಿಗಳು ಬದುಕಬೇಕು ಅಂತಹ ಒಂದು ಚಿಂತನಾ ಕ್ರಮ. ಯಾವ ಉಪಾಧಿಗಳಿಗೂ ಒಳಗಾಗಬಾರ್ದು ನಾವು. ಜಾತಿ, ಮತಧರ್ಮ, ದೇಶ, ಭಾಷೆ, ಕಾಲ ಇವೆಲ್ಲ ಉಪಾಧಿಗಳು ಅಂತ ಕುವೆಂಪು ಹೇಳ್ತಾರೆ ವಿಶ್ವ ಮಾನವ ಸಂದೇಶದಲ್ಲಿ. ಇಂಥ ಉಪಾಧಿಗಳಿಂದ ಮುಕ್ತರಾಗಿ ನಾವೆಲ್ಲ ಒಂದೇ, ಭೂಮಿ ತಾಯಿ ಮಕ್ಕಳು ನಾವೆಲ್ಲ. ಇರುವೆ ಇರ್ಬೋದು, ಒಂದು ಆನೆ ಇರ್ಬೋದು, ಮನುಷ್ಯ ಇರ್ಬೋದು, ನಾವೆಲ್ಲ ಭೂಮಿ ತಾಯಿ ಮಕ್ಕಳು. ಈ ಭೂಮಿ ತಾಯಿ ಮಕ್ಕಳು ಭೂಮಿ ತಾಯಿ ಉಳಿವಿಗೋಸ್ಕರ, ಭೂಮಿ ತಾಯಿ ಮಕ್ಕಳೇ
ಮಾಡ್ತಕ್ಕಂತಹ ಅಧ್ಯಯನ ಇದೆಯಲ್ಲ ಅದೇ ಭೂಮಿ ತಾಯಿ ತತ್ವದ ಓದು ಇದು ನಮ್ಮ ಜನಪದರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅವರು ಭೂಮಿಯನ್ನು ಪ್ಲಾನೆಟ್ ಅಂತ ಕರೆಯಲ್ಲ ಗ್ರಹ ಅಂತ ಕರೆಯಲ್ಲ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದೇನ ನೋಡಿ ಭೂಮಿ ತಾಯಿ ಮದರ್ ಅರ್ತ್ ಈ ಚಿಂತನೆ ನಮ್ಮಲ್ಲಿ ಬೆಳೆಯಬೇಕಾಗಿದೆ ಹಸಿರು ಕಾಳಜಿಯ ಓದು ಅಂದರೂ ಒಂದೇ ಹಸಿರು ವಿಮರ್ಶೆ ಅಂದರೂ ಒಂದೇ ಭೂಮಿ ತಾಯಿ ತತ್ವ ಅಂದರೂ ಒಂದೇ ಶಬ್ದಗಳು ಬೇರೆ ವಿಚಾರ ಒಂದೇ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಈ ಹಸಿರು ವಿಮರ್ಶೆ ಅಂತ ಅಂದರೆ ಒಂದು ಕೃತಿಯ ಜೀವಕ್ಕೆ ನಾವು ಮುಖಾಮುಖಿ ಆಗ್ತಾ ಇರ್ತೀವಿ ಬರೀ ಯಾವುದೋ ಒಂದು ಕಥೆಗೋ ಕಾದಂಬರಿಗೋ ಕಾವ್ಯಕ್ಕೋ ಮುಖಾಮುಖಿ ಆಗೋದಲ್ಲ ಅದು ಒಂದು ಜೀವ ಕವಿಯ ಎದೆಯ ಹೊಲದಿಂದ ಮೂಡಿದ ಒಂದು ಜೀವ ತೆನೆ ಅದು ಅದನ್ನು ಅದಕ್ಕೊಂದು ಜೀವ ಇದೆ ಅಂತ ನಾವು ನೋಡಬೇಕು ಅಂದರೆ ಕೃತಿಯ ಜೀವಕ್ಕೆ ಮುಖಾಮುಖಿ ಆಗಬೇಕು ಅಷ್ಟೇ ಅಲ್ಲ ಸಕಲ ಜೀವಜಾಲಕ್ಕೆ ಸ್ಪಂದಿಸುತ್ತಾ ನಾವು ಚಿಂತನೆಯನ್ನು ಮಾಡಬೇಕು ಅದು ಭಾಳ ಮುಖ್ಯ ಇದೇ ಹಸಿರು ಕಾಳಜಿಯ ಓದು ಭೂಮಿ ತಾಯಿ ತತ್ವದ ಓದು ನಾನಿದನ್ನು ಇನ್ನೊಂದು ಮಾತಿನಲ್ಲಿ ಕರಿತೀನಿ ಸಿಂಬಿಯಾಸಿಸ್ ಅಂತ ಸಿಂಬಿಯಾಸಿಸ್ ಸಹಜೀವನದ ಓದು ಅಂತ ಏನಂದ್ರೆ ಇದನ್ನು ಸ್ವಲ್ಪ ವಿವರಿಸ್ತೀನಿ ನಮ್ಮಲ್ಲಿ ವಿಶ್ಲೇಷಣೆ ಇದೆ ಅನಾಲಿಸಿಸ್ ಇದೆ ಇನ್ನೊಂದು ಸಿಂಥೆಸಿಸ್ ಇದೆ ಇದನ್ನು ಸಂಶ್ಲೇಷಣೆ ಅಂತ ಕರೀತಾರೆ ಒಂದು ಮೈಕ್ರೋ ಇನ್ನೊಂದು ಮ್ಯಾಕ್ರೋ ಅಂದರೆ ಸಾಹಿತ್ಯ ವಿಮರ್ಶೆ ಸೂಕ್ಷ್ಮ ಮೈಕ್ರೋ ಸ್ಟಡಿ ಆದಾಗ ಅದರಲ್ಲಿ ವಿಶ್ಲೇಷಣೆ ಜಾಸ್ತಿ ಆಗುತ್ತೆ ಮ್ಯಾಕ್ರೋ ಆದಾಗ ಸಂಶ್ಲೇಷಣೆ ಜಾಸ್ತಿ ಆಗುತ್ತೆ ಹೀಗಾಗಿ ನಾವು ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲೇ ಅಲ್ಲ ಪಾಶ್ಚಾತ್ಯ ಸಾಹಿತ್ಯದಲ್ಲೂ ಕೂಡ ವಿಶ್ಲೇಷಣೆಯ ಅಧ್ಯಯನವನ್ನು ಓದುಗಳನ್ನು ನೀವು ಗುರುತಿಸ್ತೀರಿ ಅದೇ ರೀತಿ ಸಂಶ್ಲೇಷಣೆಯ ಅಧ್ಯಯನ ಓದುಗಳನ್ನು ನೀವು ಗುರುತಿಸೋದಕ್ಕೆ ಸಾಧ್ಯ ಇದೆ ಆದರೆ ಈ ಹಸಿರು ಓದು ವಿಶ್ಲೇಷಣೆಯ ಓದಲ್ಲ ಸಂಶ್ಲೇಷಣೆಯ ಓದಲ್ಲ ಇದು ಸಿಂಬಿಯಾಸಿಸ್ ಸಹಜೀವನ ಅಂತ ಅಂದರೆ ಪ್ರತಿಯೊಂದು ಜೀವಿಗೂ ಒಂದು ಎಕಾಲಾಜಿಕಲ್ ಆದಂಥ ಒಂದು ಸರಪಳಿ ಇದೆ ಜೀವ ಸರಪಳಿ ಅಂತ ಇದನ್ನು ಕರೀತಾರೆ ಜೀವ ಸರಪಳಿ ಒಂದು ಜೀವಕ್ಕೂ ಮತ್ತೊಂದು ಜೀವಕ್ಕೂ ಸಂಬಂಧ ಇದೆ ಈಗ ಸಸ್ಯ ಪರಿಸರ ಅದನ್ನು ಆಧರಿಸಿ ಮನುಷ್ಯ ಪ್ರಾಣಿ ಪರಿಸರ ಆಮೇಲೆ ಮನುಷ್ಯ ಪರಿಸರ ಇವುಗಳ ನಡುವೆ ಸಿಂಬಿಯೋಸಿಸ್ ಇದೆ ಈ ಸಹಜೀವನವನ್ನು ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಬೇಂದ್ರೆ ಅಭೇದದ ಕಟ್ಟಡ ಅಂತ ಕರೀತಾರೆ ಕುವೆಂಪು ಅಂದದ ಒಪ್ಪಂದ ಅಂತ ಕರೀತಾರೆ ಶಿವರಾಮ್ ಕಾರಂತರು ಒಂದು ನೈಗೆಗೆ ಹೋಲಿಸ್ತಾರೆ ಅವರು ಒಂದು ನೈಗೆ ಇದು ನಿಸರ್ಗದ ಒಂದು ನೈಗೆ ಅಂತ ಹೇಳ್ತಾರೆ ಶಿವರಾಮ್ ಕಾರಂತರು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಈ ಅಭೇದದ ಕಟ್ಟಡವನ್ನು ನಿಸರ್ಗದ ನೈಗೆಯನ್ನು ಮತ್ತು ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಅಂದದ ಒಪ್ಪಂದಕ್ಕೆ ಅಂತ ಹೇಳ್ತಾರೆ ಕುವೆಂಪು ಇದೊಂದು ಅಂದವಾದಂಥ ಒಂದು ಒಪ್ಪಂದ ಇದು ಆದರೆ ನಾವು ಇದನ್ನೆಲ್ಲ ಕೆಡಿಸ್ತಾ ಇದ್ದೀವಿ ಈ ಅಭೇದದ ಕಟ್ಟಡಕ್ಕೆ ಗಾತ ಇಡ್ತಾ ಇದ್ದೀವಿ ಅಂದದ ಒಪ್ಪಂದವನ್ನು ಮುರಿತಾ ಇದ್ದೀವಿ ಈ ನೇಯ್ಗೆಯನ್ನು ಅರೆದು ಬಿಸಾಡ್ತಾ ಇದ್ದೀವಿ ಇದಕ್ಕೆಲ್ಲ ಒಂದು ತಡೆ ಆಗಬೇಕು ಮತ್ತು ಮನುಷ್ಯ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕ್ಕೋಬೇಕು ತನ್ನ ನಡೆಗೆ ನುಡಿಗೆ ಲಕ್ಷ್ಮಣ ರೇಖೆಯನ್ನು ಹಾಕ್ಕೋಬೇಕು ಕಾರ್ಲ್ ಮಾರ್ಕ್ಸ್ ಕೂಡ ಇದನ್ನು ಹೇಳ್ತಾರೆ ಮನುಷ್ಯನ ಕೃಷಿ ನಿರಂತರವಾಗಿ ಇದೇ ರೀತಿ ನಡೀತಾ ಇದ್ದರೆ ಮರುಭೂಮಿಗಳನ್ನಷ್ಟೇ ಉಳಿಸ್ಬೋದು ಮನುಷ್ಯ ಅನ್ನೋದನ್ನು ಭಾಳ ಮುನ್ನೋಟದಿಂದ ಕಾರ್ಲ್ ಮಾರ್ಕ್ಸ್ ಹೇಳಿದ್ದಾನೆ ಮರುಭೂಮೀಕರಣ ಅಂತ ಡೈಲೆಕ್ಟಿಕ್ಸ್ ಆಫ್ ನೇಚರ್ ಏಂಜಲ್ಸ್ ಕೂಡ ಇದನ್ನು ಹೇಳ್ತಾರೆ ಫ್ರೆಡ್ರಿಕ್ ಏಂಜಲ್ಸ್ ಹೇಗೆ ನಿಸರ್ಗಕ್ಕೂ ಮನುಷ್ಯನಿಗೂ ಭಾಳ ಗಾಢವಾದಂಥ ಒಂದು ಮೈತ್ರಿ ಇದೆ ಸಾವಯವ ಸಂಬಂಧ ಇದೆ ಅವನು ಹುಟ್ಟಿರೋದು ನಿಸರ್ಗದಿಂದ ಅವನು ಬೆಳಿಬೇಕಾಗಿರೋದು ಅಷ್ಟೇ ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಶಿಕ್ಷಿತರಾಗುವುದು ಎಂದರೆ ಕನ್ನಡದಿಂದ ದೂರ ಸರಿಯುವುದು ನಾಗರಿಕರಾಗುವುದು ಎಂದರೆ ನಿಸರ್ಗದಿಂದ ದೂರ ಸರಿಯುವುದು ಇನ್ನು ನೆಟಿಜನ್ ಸೈಬರಿಕರಾಗುವುದು ಎಂದರೆ ಸಮುದಾಯಗಳಿಂದ ದೂರ ಸರಿಯುವುದು ನೋಡಿ ಯಾವ ರೀತಿ ಇದೆ ನಾನು ಇದನ್ನು ಕಾಡು ಮತ್ತು ತೋಪು ಕೃತಿಯಲ್ಲಿ ಹೇಳಿದ್ದೀನಿ ಅದು 2000 ಪ್ರಕಟ ಆಗಿದೆ ಇವನ್ನೆಲ್ಲ ಒಟ್ಟಿಗೆ ನೋಡಬೇಕು ನಾವು ಶಿಕ್ಷಿತರಾಗ್ತಾ ಇದ್ದಂತೆಯೇ ಕನ್ನಡಕ್ಕೂ ಹತ್ರ ಆಗಬೇಕು ನಾಗರಿಕರಾಗ್ತಾ ಇದ್ರೇ ನಿಸರ್ಗಕ್ಕೂ ಹತ್ರ ಆಗಬೇಕು ಅದೇ ರೀತಿ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದಾಗಲೂ ಕೂಡ ಸಮುದಾಯಗಳಿಗೆ ಹತ್ತಿರವಾಗಿರಬೇಕು ಇದೊಂದು ಅಖಂಡ ಚಿಂತನೆ ಇದು ಈ ರೀತಿ ಆದ್ರೇ ಅದು ಗ್ರೀನ್ ರೀಡಿಂಗ್ ನನ್ನ ಕನ್ನಡ ಭಾಷೆಯಿಂದ ದೂರವಾಗುವ
ಅಥವಾ ನಿಸರ್ಗದಿಂದ ದೂರವಾಗುವ ಸಮುದಾಯಗಳಿಂದ ದೂರವಾಗುವ ಪ್ರಕ್ರಿಯೆ ಗ್ರೀನ್ ರೀಡಿಂಗ್ ಆಗಲ್ಲ. ಬೇಂದ್ರೆಯವರ ಚಿಗರಿ ಗಂಗಳ ಚೆಲುವಿ ಕವಿತೆ ನೆನಪಾಗ್ತಾ ಇದೆ ನನಗೆ. ಯಾಕೆಂದರೆ ನಾನು ಆರಂಭದಲ್ಲಿ ಭೂಮಿ ತಾಯಿಯ ಚುಚ್ಚಲ ಮಗ ಹೇಳಿದೆ. ಈಗ ಅವರ ಇನ್ನೊಂದು ಕವಿತೆ ಚಿಗರಿ ಗಂಗಳ ಚೆಲುವಿ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಇಡೀ ಭೂಮಿ ಮನುಷ್ಯನ ಬೇಟೆಗೆ ಒಳಗಾಗಿದೆ. ಒಂದು ಜಿಂಕೆಯನ್ನು ಮನುಷ್ಯ ಹೇಗೆ ಬೇಟೆ ಆಡ್ತಾನೋ ಹಾಗೆ ಈ ನಾಗರಿಕತೆಗಳು ಅಥವಾ ನಾಗರಿಕತೆಯ ಮಹಾಯಾನ ಭೂಮಿಯನ್ನು ಬೇಟೆ ಆಡ್ತಾ ಇದೆ. ಚಿಗರಿ ಗಂಗಳ ಚೆಲುವಿ ಯಾಕೆ ಆ ಚೆಲುವಿಯನ್ನು ನಾವು ಕಾಪಾಡ್ಕೋಬೇಕು. ಆದರೆ ಕಾಪಾಡಿಕೊಳ್ಳದೆ ನಾವು ಹೇಗೆ ಅದನ್ನು ಬೇಟೆ ಆಡ್ತಾ ಇದ್ದೀವಿ ಅನ್ನೋದನ್ನು ಬೇಂದ್ರೆ ಬಹಳ ಮನೋಜ್ಞವಾಗಿ ವಿವರಿಸಿದ್ದಾರೆ. ಚಿಗರಿ ಗಂಗಳ ಚೆಲುವಿ ಇದನ್ನು ನಾವು ಮರಿಬಾರ್ದು. ಹೀಗಾಗಿ ಒಂದು ಹಸಿರು ಪಿರಮಿಡ್, ಇದು ಕೂಡ ನನ್ನ ಒಂದು ಕೃತಿಯ ಹೆಸರು ಹಸಿರು ಪಿರಮಿಡ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಾನು ನಿಮಗೆ ಹಸಿರು ಪಿರಮಿಡ್ ಅಂದರೆ ಏನು ಅಂತ ಹೇಳಿದೆ. ಬಟ್ ಈ ಪಿರಮಿಡ್ನಲ್ಲೇ ಮೂರು ಬಗೆಯ ಪಿರಮಿಡ್ಗಳನ್ನು ನಾನು ಇವತ್ತು ಹೇಳಬೇಕಾಗಿದೆ. ಒಂದು ಜಾತಿ ಪಿರಮಿಡ್, ಇದನ್ನು ನಮ್ಮ ದಲಿತ ಚಿಂತಕರಾದ ಬಿ ಕೃಷ್ಣಪ್ಪನವರು ತಮ್ಮ ಬರಹಗಳಲ್ಲಿ ಈ ಪದವನ್ನು ಬಳಸಿದ್ದಾರೆ, ಜಾತಿ ಪಿರಮಿಡ್ ಅಂತ. ಅದು ಭಾರತಕ್ಕೆ ಸತ್ಯ. ಅದು ಜಾತಿ ಒಂದು ಪಿರಮಿಡ್ ಇದ್ದಂಗೆ. ಈಗ ನಾನು ಹೇಳುವ ಮೂರು ಪಿರಮಿಡ್ಗಳಲ್ಲಿ ಮೂರು ಸ್ತರಗಳನ್ನು ನೀವು ಗುರುತಿಸ್ಕೋಬೇಕು. ಜಾತಿ ಪಿರಮಿಡ್ನ ಮೂರು ಸ್ತರಗಳು ಏನು ಅಂತ ಅಂದರೆ ಕೆಳಗಡೆ ಅದೇ ಉತ್ತಮ ಮಧ್ಯಮ ಅಧಮರು, ಕೆಳಗಡೆ ಅಧಮರು ಕೆಳಜಾತಿಯವರು, ಮಧ್ಯಮರು, ಅದರ ಮೇಲೆ ಉತ್ತಮರು. ಇದು ಜಾತಿ ಪಿರಮಿಡ್ನ ರಚನೆ. ಮೂರು ಸ್ತರಗಳು, ಮೂರು ಸ್ತರಗಳಲ್ಲಿ ಉತ್ತಮ ಮಧ್ಯಮ ಅಧಮ ಅಂತಕ್ಕಂಥ ಚಿಂತನೆ. ಇನ್ನು ಭಾಷೆಯ ಪಿರಮಿಡನ್ನು ತೆಗೆದುಕೊಳ್ಳಿ. ಅಲ್ಲೂ ಕೂಡ ನೀವು ಮೂರು ಸ್ತರಗಳನ್ನು ಗುರುತಿಸ್ಕೋಬೇಕು. ಗುರುತಿಸ್ಕೊಂಡ್ರೆ ಮೊದಲು ಬರ್ತಕ್ಕಂಥದ್ದು ಪ್ರಮಾಣ ಭಾಷೆ ಮೇಲೆ, ಅದರ ಕೆಳಗೆ ಬರ್ತಕ್ಕಂಥದ್ದು ಉಪಭಾಷೆಗಳು. ಈ ಉಪಭಾಷೆಗಳಿಗಿಂತಲೂ ಇನ್ನೂ ವಿಶಿಷ್ಟವಾದಂಥವು ವ್ಯಕ್ತಿ ಭಾಷೆಗಳು. ಅಂದರೆ ವ್ಯಕ್ತಿ ಭಾಷೆಗಳು ತಳಪದರದಲ್ಲಿರ್ತವೆ, ಅದರ ಮೇಲೆ ಉಪಭಾಷೆಗಳು, ಸಾಮಾಜಿಕ ಉಪಭಾಷೆಗಳು, ಪ್ರಾದೇಶಿಕ ಉಪಭಾಷೆಗಳು, ಅದರ ಮೇಲೆ ಪ್ರಮಾಣ ಭಾಷೆ, ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್. ಯಾರು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಪ್ರಮಾಣ ಭಾಷೆಯನ್ನು ದಕ್ಕಿಸ್ಕೊಳ್ತಾನೋ ಅವನು ವ್ಯಕ್ತಿ ಭಾಷೆಗಳಿಂದ ಉಪಭಾಷೆಗಳಿಂದ ದೂರ ಬಂದಿರ್ತಾನೆ. ನಮ್ಮಲ್ಲಿ ಅನೇಕ ಜನ ಕತೆ ಕಾದಂಬರಿಗಳು ಬರೆಯುವಂಥವರು ಈ ಥರ ಪ್ರಮಾಣ ಭಾಷೆಯಲ್ಲಿ ಬರೆದು ನೀರಸವಾಗಿ ನಮ್ಮ ಮುಂದೆ ಇಡ್ತಾರೆ. ಆದರೆ ದೇವನೂರು ಮಹಾದೇವ ಆಗ್ಬೋದು, ಕುವೆಂಪು ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ನೀವು ನೋಡಿ ಅಲ್ಲಿ ಉಪಭಾಷೆಗಳು ವ್ಯಕ್ತಿ ಭಾಷೆಗಳು ಕೂಡ ಬರ್ತವೆ. ಭಾಳ ವಿಶಿಷ್ಟವಾದ್ದು ಇದು. ಇದು ಭಾಷೆಯ ಪಿರಮಿಡ್ನಲ್ಲಿ ನಾವು ಗಮನಿಸಬೇಕಾದ್ದು. ಅಂದರೆ ನಾನು ತೀರಾ ಕೆನೆ ಪದರದಲ್ಲಿ ನಿಂತ್ಕೊಳ್ಳೋದನ್ನು ಟೀಕಿಸ್ತಾ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಬಸವಣ್ಣ ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತಾನೆ. ಮಾದಾರ ಚೆನ್ನಯ್ಯನ ಮಗ ನಾನು. ನೋಡಿ, ಜಾತಿ ಪಿರಮಿಡ್ನಲ್ಲಿ ಉತ್ತಮನಾಗಿ ಹುಟ್ಟಿದಂತಹ ಬಸವಣ್ಣ ಡೌನ್ ಟು ಅರ್ತ್ ಕೆಳಗಡೆ ಬರ್ತಾನೆ. ಅದೇ ರೀತಿ ಶ್ರೇಷ್ಠ ಲೇಖಕರು ಎಷ್ಟೇ ಶಿಕ್ಷಿತರಾದರೂ ಪ್ರಮಾಣ ಭಾಷೆಯನ್ನು ದಕ್ಕಿಸ್ಕೊಂಡ್ರೂ ಕೂಡ ಉಪಭಾಷೆಗಳ ಕಡೆ, ವ್ಯಕ್ತಿ ಭಾಷೆಗಳ ಕಡೆಗೆ ಇಳಿತಾರೆ. ಅದು ಡೌನ್ ಟು ಅರ್ತ್. ಇನ್ನು ಹಸಿರು ಪಿರಮಿಡ್ಗೆ ಬಂದರೆ ಇಲ್ಲೂ ಕೂಡ ನಾನಾಗಲೇ ಹೇಳಿದೆ, ಕೆಳಗಡೆ ಸಸ್ಯ ಪರಿಸರ, ಪ್ರಾಣಿ ಪರಿಸರ ಮತ್ತು ಮನುಷ್ಯ ಪರಿಸರ. ಮನುಷ್ಯ ಅವನು ಡೌನ್ ಟು ಅರ್ತ್ ಆಗಬೇಕು, ಪ್ರಾಣಿಗಳ ಕಡೆಗೆ, ಸಸ್ಯಗಳ ಕಡೆಗೆ ಇಳಿಬೇಕು. ಅವೆಲ್ಲ ಸಹಜೀವಿಗಳು, ಅವುಗಳನ್ನು ಆಧರಿಸೇ ಅವನ ಮೇಲಿರೋದು. ಅಂದರೆ ಈ ಮೂರೂ ಬಗೆಯ ಪಿರಮಿಡ್ಗಳಲ್ಲಿ ಹೇಗೆ ನೆಲಮುಟ್ಟುವ ಪ್ರೀತಿ ಆಗಬೇಕು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಇದು ಕೂಡ ನನ್ನ ಒಂದು ಕೃತಿಯ ಹೆಸರು, ನೆಲಮುಟ್ಟುವ ಪ್ರೀತಿ ಅಂತ. ಇದು ನಾನು ಪಂಪನಿಂದ, ಆದಿಕವಿ ಪಂಪನಿಂದ ತೆಗೆದುಕೊಂಡಿದ್ದೇನೆ, ನೆಲಮುಟ್ಟುವ ಪ್ರೀತಿ ಅಂತ. ಈ ಮೂರು ಪಿರಮಿಡ್ಗಳು ನಮ್ಮ ಬದುಕನ್ನು ಹೇಳ್ತವೆ. ಈ ಮೂರು ಪಿರಮಿಡ್ಗಳಲ್ಲಿ ನಾವು ನೆಲಮುಟ್ಟುವ ಪ್ರೀತಿಯನ್ನು ನಾವು ಪಡಿಬೇಕು. ಇದು ಬಹಳ ಮುಖ್ಯ. ಈ ಜಾತಿ ಪಿರಮಿಡ್ಡು ಸಂಸ್ಕೃತಿಯ ವೈವಿಧ್ಯತೆಯನ್ನು ಹೇಳುತ್ತೆ. ಈ ಭಾಷಿಕ ಪಿರಮಿಡ್ಡು ನುಡಿ ವೈವಿಧ್ಯತೆಯನ್ನು ಹೇಳುತ್ತೆ. ಇನ್ನು ಹಸಿರು ಪಿರಮಿಡ್ಡು ಜೀವಿ ವೈವಿಧ್ಯತೆಯನ್ನು ಹೇಳುತ್ತೆ. ಹೀಗಾಗಿ ಮೂರು ಬಗೆಯ ವೈವಿಧ್ಯ ತ್ರಯಗಳಿವು. ಇವುಗಳನ್ನು ಲೇಖಕ ಒಳಗೊಳ್ಳಬೇಕು, ವಿಮರ್ಶಕನೂ ಒಳಗೊಳ್ಳಬೇಕು. ಇದೇ ಕಾಡನ್ನು ಒಳಗೊಳ್ಳುವುದು. ವೈವಿಧ್ಯತೆ ಅಂದರೆ ಸಂಸ್ಕೃತಿಯ ವೈವಿಧ್ಯತೆ, ನುಡಿಯ ವೈವಿಧ್ಯತೆ, ಇನ್ನೊಂದು ಜೀವಿ ವೈವಿಧ್ಯತೆ, ಬಯೋಡೈವರ್ಸಿಟಿ.
ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಮತ್ತು ಕಲ್ಚರಲ್ ಡೈವರ್ಸಿಟಿ ಇದನ್ನು ಒಳಗೊಂಡ್ರೆ ಮಾತ್ರನೇ ಲೇಖಕ ಆಗಲಿ ವಿಮರ್ಶಕ ಆಗಲಿ ಅವನ ಬರಹ ಸಾರ್ಥಕ ಆಗುತ್ತೆ ಇದಕ್ಕೆ ಬಹಳ ಒಳ್ಳೆ ಉದಾಹರಣೆ ಕುವೆಂಪು ಅವರು ಕುವೆಂಪು ಅವರ ಕೃತಿಗಳಲ್ಲಿ ನೀವು ಈ ಮೂರು ವೈವಿಧ್ಯತೆಗಳನ್ನು ಗುರುತಿಸಬಹುದು ಅವು ಸಂಸ್ಕೃತಿ ವೈವಿಧ್ಯತೆಯೂ ಹೌದು ನುಡಿ ವೈವಿಧ್ಯತೆಯೂ ಹೌದು ಮತ್ತು ಜೀವಿ ವೈವಿಧ್ಯತೆಯ ಆಗರವೂ ಹೌದು ಆದರೆ ವಿಮರ್ಶೆ ಏನಾಯಿತು ಗೊತ್ತಾ ಅವು ತೋಪಾಗೋಯಿತು ಕುವೆಂಪು ಅವರ ಕಾಡು ಪ್ರಜ್ಞೆಯನ್ನು ಗ್ರಹಿಸಲಿಲ್ಲ ಅವರು ಅವೆಲ್ಲ ನಾನು ಆಗಲೇ ಹೇಳ್ದಂಗೆ ಅವೆಲ್ಲ ಒಂದು ರೀತಿ ಶೈಕ್ಷಣಿಕ ವ್ಯಾಸಂಗದ ಓದುಗಳು ಭಾಳ ಸೀಮಿತವಾದವು ತೋಪು ಓದುಗಳು ಇರಲಿ ಈಗ ನನ್ನ ಭಾಷಣದ ಕೊನೆಗೆ ಬರ್ತಾ ಇದ್ದೀನಿ ಈ ಹಸಿರು ಕಾಳಜಿಯಲ್ಲಿ ನಾವು ಗಮನಿಸಬೇಕಾದ್ದು ಭಾಳ ಎರಡು ವಿರುದ್ಧ ಧ್ರುವಗಳು ಒಂದು ವಿಶ್ವಗ್ರಾಮ ಇನ್ನೊಂದು ಸ್ಥಳೀಯ ಭೂಗೋಳ ಭಾಳ ಮುಖ್ಯ ಇದು ಗ್ಲೋಬಲ್ ವಿಲೇಜ್ ಏಕೆಂದರೆ ದೇಶವನ್ನು ಹಿಂಡಿ ಕಾಲವನ್ನು ಕಿವಿಚಿ ವಿಶ್ವಗ್ರಾಮವನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಕಾಲದೇಶಗಳ ಅಂತರವೇ ಹೊರಟೋಗಿದೆ ಇವತ್ತು ಅದರ ಪರಿಣಾಮವೇ ಇವತ್ತು ಲಾಕ್ಡೌನು ಸೀಲ್ಡೌನು ಇತ್ಯಾದಿಗಳು ಆದರೆ ಸ್ಥಳೀಯ ಭೂಗೋಳ ಇದೆಯಲ್ಲ ಗಾಂಧಿ ಹೇಳಿದ್ರಲ್ಲ ಗ್ರಾಮ ಸ್ವರಾಜ್ ಸ್ಥಳೀಯ ಭೂಗೋಳ ನಮ್ಗೆ ಬಹಳ ಮುಖ್ಯ ಕುಪ್ಪಳಿ ಇಲ್ಲದೆ ಕುವೆಂಪು ಇಲ್ಲ ಅದೇ ರೀತಿ ಸಾಧನಕೇರಿ ಇಲ್ಲದೆ ಬೇಂದ್ರೆ ಇಲ್ಲ ಧಾರವಾಡ ಇಲ್ಲದೆ ಬೇಂದ್ರೆ ಇಲ್ಲ ಕರಾವಳಿ ಇಲ್ಲದೆ ಕಾರಂತರಿಲ್ಲ ಅಂದರೆ ಇಲ್ಲಿ ಹೇಗೆ ಸ್ಥಳೀಯ ಭೂಗೋಳದ ಜೊತೆಗೆ ಒಂದು ಗಾಢವಾದ ಅನುಸಂಧಾನವನ್ನು ಇವರೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಹೀಗಾಗಿ ನಾನು ಎರಡು ಮಾತುಗಳನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಚಕ್ರ ಸ್ಪರ್ಶ ಇನ್ನೊಂದು ಪಾದಸ್ಪರ್ಶ ಅಂತ ಒಬ್ಬ ಲೇಖಕನಿಗೆ ವಿಮರ್ಶಕನಿಗೆ ಪಾದಸ್ಪರ್ಶ ತುಂಬ ಅಗತ್ಯ ಇದನ್ನೇ ನಾನು ಕಾಲ್ನಡಿಗೆಯ ತಿರುಗಾಟಗಳು ಒಂದು ಹುಲ್ಲು ಆ ಹುಲ್ಲಿನ ಮೇಲಿರುವ ಇಬ್ಬನಿ ಒಂದು ಇರುವೆ ಒಂದು ಜೇಡ ಪ್ರತಿಯೊಂದನ್ನು ಪಾದಸ್ಪರ್ಶದ ಮೂಲಕ ನೀವು ಗ್ರಹಿಸೋಕ್ಕೆ ಸಾಧ್ಯ ಆದರೆ ನೈಸ್ ರಸ್ತೆಗಳಲ್ಲಿ ಡಾಂಬರ್ ರಸ್ತೆಗಳಲ್ಲಿ ಚಕ್ರಸ್ಪರ್ಶದ ಮೂಲಕ ನೀವು ಸಾಗುವಾಗ ನೀವು ಸಹಜೀವಿಗಳನ್ನು ಗಮನಿಸಲ್ಲ ಇಲ್ಲದ್ರೆ ಯಾಕೆ ಅಷ್ಟು ಆನೆಗಳು ಸಾಯಬೇಕು ನೀವು ರೈಲಿನಲ್ಲಿ ಕೂತ್ಕೊಂಡು ಚಕ್ರಸ್ಪರ್ಶದಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಆನೆಗಳು ಸಾಯ್ತಾ ಇರ್ತವೆ ಸಹಜೀವಿಗಳ ಬಗ್ಗೆ ಯಾವ ಕಾಳಜಿಯೂ ಇಲ್ಲ ನಾವು ಗಮನಿಸೋಕ್ಕೆ ಆಗಲ್ಲ ಲೋಹ್ಯ ಹೇಳ್ತಾರೆ ಆಧುನಿಕ ಮನುಷ್ಯ ತನ್ನ ಸಹಜೀವಿಗಳನ್ನು ನೋಡುವುದನ್ನು ಮತ್ತು ಅವುಗಳ ಬಗ್ಗೆ ಸಹಾನುಭೂತಿಯನ್ನು ಕಳೆದುಕೊಂಡಿದ್ದಾನೆ ಅಂತ ತುಂಬ ತುಂಬ ಸತ್ಯವಾದಂಥ ಮಾತು ಹೀಗಾಗಿ ನೀವು ಬೇಕಾದರೆ ಸಾಹಿತ್ಯದಲ್ಲಿ ಚಕ್ರಸ್ಪರ್ಶದ ಲೇಖಕರು ಅಂತಲೇ ಗುರುತಿಸ್ಬೋದು ಅದೇ ರೀತಿ ಪಾದಸ್ಪರ್ಶದ ಲೇಖಕರು ಅಂತಲೂ ಗುರುತಿಸ್ಬೋದು ಕುವೆಂಪು ತೇಜಸ್ವಿ ಪಾದಸ್ಪರ್ಶ ಬೇಂದ್ರೆ ಇನ್ನೇನು ಕಾರಂತರು ಇನ್ನೇನು ಕಾರಂತರಂತೂ 10 ವರ್ಷ ಯಾರ ಕೈಗೂ ಸಿಕ್ಕಲಿಲ್ಲ ನೀವು ಅವರ ಬಾಳ್ವೆಯ ಬೆಳಕು ಕೃತಿಯನ್ನು ಓದಿ ನಮ್ಮ ಅಳತೆಯನ್ನು ಮೀರಲಾರದ ದೇವರು 10 ವರ್ಷ ನಾನು ಕಾಡುಗಳಲ್ಲಿ ನಿರ್ಜನ ಆವರಣಗಳಲ್ಲಿ ಸ್ಮಶಾನಗಳಲ್ಲಿ ನಾನು ಇದ್ದೆ ಅದರಿಂದ ನನಗೆ ದೇವರ ಹುಚ್ಚು ಬಿಟ್ಟಿತ್ತು ಅಂತ ಹೇಳ್ತಾರೆ ಇದು ಕಾರಂತರ ಪಾದಸ್ಪರ್ಶದ ಮಹಿಮೆ ಇದು ಬಹಳ ಮುಖ್ಯ ಇದು ಪಾದಸ್ಪರ್ಶದ ಮೂಲಕ ನಾವು ಪಡ್ಕೊಳ್ತಕ್ಕಂಥ ಒಂದು ಸಹಾನುಭೂತಿ ಸಹಸ್ಪಂದನ ಚಕ್ರಸ್ಪರ್ಶದಲ್ಲಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಒಟ್ಟಿನಲ್ಲಿ ಇದನ್ನು ಇನ್ನೂ ಒಂದು ಮಾತಿನಲ್ಲಿ ಹೇಳ್ಬೋದು ಸುಬ್ರಹ್ಮಣ್ಯ ಪ್ರಜ್ಞೆ ಮತ್ತು ವಿನಾಯಕ ಪ್ರಜ್ಞೆ ಅಂತ ನಾನು ಹೇಳಿದ್ದೀನಿ ಸುಬ್ರಹ್ಮಣಿ ಕತೆ ನಿಮಗೆಲ್ಲ ಗೊತ್ತಿದೆ ನವಿಲೇರಿ ಜಗತ್ ಪ್ರದಕ್ಷಿಣೆಗೆ ಹೊರಟೋಗ್ತಾನೆ ಪಾಪ ಇವನು ಗಣಪನಿಗೆ ಅಂಥ ವಾಹನ ಇಲ್ಲ ಇಲಿ ಅವನು ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಅವನ ಮನಸ್ಸು ಫ್ಲ್ಯಾಶ್ ಆಗುತ್ತೆ ತನ್ನ ತಂದೆ ತಾಯಿಗೆ ಒಂದು ಪ್ರದಕ್ಷಿಣೆ ಬಂದು ನಾನೇ ಗೆದ್ದೆ ಅಂತ ಕೂತ್ಕೊಂಡ್ಬಿಡ್ತಾನೆ ಇದೇ ಸ್ಥಳೀಯ ಭೂಗೋಳ ಜಗತ್ತನ್ನು ತಿರುಗುವ ನವಿಲೇರಿ ತಿರುಗುವ ಬಗೆಗೆ ಭಾಳ ಬೆಡಗಿದೆ ಬೆರಗಿದೆ ಭಾಳ ವೈಭವ ಕೂಡ ಅದು ಆಡಂಬರ ಕೂಡ ಆದರೆ ಈ ವಿನಾಯಕನ ಈ ಪ್ರಜ್ಞೆ ಇದೆಯಲ್ಲ ತಂದೆ ತಾಯಿಯೇ ಜಗತ್ತು ಅಂತ ಹೇಳಿ ಪ್ರದಕ್ಷಿಣೆ ಬಂದು ನಾನು ಗೆದ್ದೆ ಅಂತ ಕೂತ್ಕೊಳ್ತಾನಲ್ಲ ಅದು ಲೇಖಕನಿಗೂ ಇರಬೇಕು ವಿಮರ್ಶಕನಿಗೂ ಇರಬೇಕು ಹೀಗಾಗಿ ಇವತ್ತು ನಾವು ಇಷ್ಟೆಲ್ಲ ಎಚ್ಚರಗಳಿಂದ ಹಸಿರು ಓದನ್ನು ಮಾಡಬೇಕು ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ಆಹ್ವಾನದ ಮೇರೆಗೆ ಈ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಓದು ಅಂತ ನಾನು ಹೇಳಿದ್ದಷ್ಟೇ ಹಸಿರು ಓದು ಅಂತ ನೀವು ತಿಳ್ಕೊಬಾರ್ದು
ಯಾಕೆಂದರೆ ಇದು 360 ಡಿಗ್ರಿ ವಿಸ್ತೀರ್ಣದ ಪೂರ್ಣ ದೃಷ್ಟಿ ಇದು ನಾನು ಹೇಳದೆ ಬಿಟ್ಟಿರೋದು ಎಷ್ಟೋ ಇದೆ ಬೆರಳು ತೋರಿಸಿದ್ರೆ ಹಸ್ತವನ್ನು ನುಂಗುತ್ತಾರೆ ಅಂತ ಒಂದು ಮಾತಿದೆಯಲ್ಲ ಹಾಗೆ ನಾನು ತೋರಿಸಿರೋದು ಕೇವಲ ಬೆರಳು ಸಹೃದಯರಾದ ನೀವು ಆ ಪೂರ್ಣ ದೃಷ್ಟಿಯನ್ನು ಗ್ರಹಿಸಿ ನಮ್ಮ ಎಲ್ಲ ಅಧ್ಯಯನ ಕ್ರಮ ಚಿಂತನಾ ಕ್ರಮ ನಮ್ಮ ಯೋಜನೆಗಳು ನಮ್ಮ ನಾಗರಿಕತೆಗಳು ಎಲ್ಲವೂ ಕೂಡ ನೆಲಮುಟ್ಟುವ ಪ್ರೀತಿ ಆಗಬೇಕು ಹಾಗಾಗಲಿ ಭೂಮಿ ತಾಯಿ ತತ್ವದ ಓದು ಬರಲಿ ಅಂತ ಹೇಳಿ ಹಾರೈಸಿ ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ವಂದಿಸಿ ನನ್ನ ಮಾತು ನಿಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಎಷ್ಟೊತ್ತು ಮಾತಾಡ್ತೀನಿ ಗೊತ್ತಾಗಿಲ್ಲ ಒಂದು ಕಾಲು ಗಂಟೆ ತುಂಬ ಹೃದಯದ ವಂದನೆಗಳು ಸರ್ ಇದುವರೆಗೆ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಓದು ಅನ್ನೋದು ನಮಗೆ ನಿಜಕ್ಕೂ ಒಂದು ಹೊಸ ರೀತಿಯ ಆಲೋಚನೆ ಮಾಡೋದಕ್ಕೆ ಮತ್ತು ಕನ್ನಡ ಸಾಹಿತ್ಯ ವಿಮರ್ಶೆಯನ್ನು ವಿಭಿನ್ನವಾದ ನೆಲೆಯಲ್ಲಿ ಬೆಳೆಸೋದಕ್ಕೆ ಮತ್ತು ನಮ್ಮ ಬದುಕನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ನೆರವಾಗಿದೆ ಈ ಉಪನ್ಯಾಸವನ್ನು ತಾವೆಲ್ಲರೂ ಆಲಿಸಿದ್ದೀರಿ ಮತ್ತು ಪ್ರತಿಕ್ರಿಯೆಯನ್ನು ಕೂಡ ತುಂಬ ಚೆನ್ನಾಗಿ ನೀಡಿದ್ದೀರಿ ಹಾಗಾಗಿ ಎಲ್ಲ ವೀಕ್ಷಕರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸ್ತೇನೆ ಆನಂದ್ ಇಂದೂರ ಅನ್ನೋರು ಅವರ ಒಂದು ಪ್ರತಿಕ್ರಿಯೆಯಲ್ಲಿ ಹೇಳಿದರು ಇದನ್ನು ಎಲ್ಲ ಹೆಚ್ಚು ವಿಷಯಗಳಿಗೆ ನಾವು ತಲುಪಿಸ್ಬೇಕು ಅನ್ನುವಂಥ ಸಂದೇಶವನ್ನು ಅವರು ನಮಗೆ ಕಳಿಸ್ಕೊಟ್ಟಿದ್ದರು ಆಮೇಲೆ ಅರ್ಜುನ್ ಜೋಶಿ ಅನ್ನುವಂಥವರು ಪ್ರತಿಕ್ರಿಯೆ ನೀಡ್ತಾ ಈ ಉಪನ್ಯಾಸವನ್ನು ಯು ಜಿ ಮತ್ತು ಪಿ ಜಿ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿಸ್ಬೇಕು ಅನ್ನುವಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದರು ಹಾಗೆ ಕಿಶೋರ್ ಬಳ್ಳಡ್ಕ ಅನ್ನುವಂಥವರು ಅವರ ಪ್ರತಿಕ್ರಿಯೆ ಸಂದೇಶದಲ್ಲಿ ನಮ್ಮ ನಡತೆಯನ್ನು ಮರು ಪರಿಶೀಲಿಸುವಂತಿದೆ ಅನ್ನುವಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ ಬಹುಶಃ ಈ ಎಲ್ಲ ಸಹೃದಯರ ಪ್ರತಿಕ್ರಿಯೆಗಳನ್ನು ಗಮನಿಸಿದಾಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ ನಿಮ್ಮೆಲ್ಲರ ಮಾರ್ಗದರ್ಶನ ಮತ್ತು ಒಂದು ಬೆಂಬಲದೊಂದಿಗೆ ಈ ರೀತಿಯ ಉಪನ್ಯಾಸವನ್ನು ಮತ್ತೆ ಮತ್ತೆ ನಾವು ಮಾಡ್ತಾ ಹೋಗ್ತೀವಿ ಎಲ್ಲ ಸಾಹಿತ್ಯಾಸಕ್ತ ಸಹೃದಯರು ನಮ್ಮ ಈ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಚಂದಾದಾರರಾಗಬೇಕು ಮತ್ತು ಈ ರೀತಿಯ ಒಂದು ಉಪನ್ಯಾಸಗಳಿಗೆ ತಾವು ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಡಾಕ್ಟರ್ ವಿ ಚಂದ್ರಶೇಖರ್ ನಂಗ್ಲಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಹಾಗೆಯೇ ಈ ಒಂದು ಉಪನ್ಯಾಸ ಮಾಲೆ ಏನು ಹೊಸ ಹಾದಿ ಹೊಸ ಹೆಜ್ಜೆ ಅನ್ನುವಂಥ ಹೆಸರಿನಲ್ಲಿ ಈ ಉಪನ್ಯಾಸ ಮಾಲೆಯನ್ನು ಆರಂಭ ಮಾಡ್ತಾ ಇದ್ವಿ ಈ ಉಪನ್ಯಾಸ ಮಾಲೆಯ ಒಂದು ಕಾರ್ಯಕ್ರಮ ನಿರ್ವಾಹಕರಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಶಿಕಾರಿಪುರದಲ್ಲಿ ಸಾಧನಾ ಅಕಾಡೆಮಿಯನ್ನು ಕಟ್ಟೋದ್ರ ಮೂಲಕ ಒಂದು ಸಾಧಕರಾಗಿ ಈಗಾಗಲೇ ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿರತಕ್ಕಂಥ ಶಿಕಾರಿಪುರದ ಮಿತ್ರ ಬಿ ಮಂಜುನಾಥ್ ಅವರಿಗೂ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಅರ್ಪಿಸ್ತಾ ಇದೆ ಹಾಗೆ ನಮ್ಮ ರಿಜಿಸ್ಟರ್ ಆಗಿರತಕ್ಕಂಥ ಕರಿಯಪ್ಪನವರು ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಮತ್ತು ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸ್ತೇನೆ ಈ ರೀತಿಯ ಉಪನ್ಯಾಸ ಮಾಲೆ ಇದು ಆರಂಭ ಆಗಿದೆ ಮೊದಲ ಹೆಜ್ಜೆ ಮೊದಲ ಹೆಜ್ಜೆಯಿಂದೇ ಅನಂತ ಹೆಜ್ಜೆಗಳು ಸಾಧ್ಯ ಆಗುತ್ತೆ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸರ್ ನೀವು ತುಂಬ ಅತ್ಯುತ್ತಮವಾದ ಮಾತುಗಳನ್ನ ಹೇಳಿದ್ದೀರಿ ಕುವೆಂಪು ಹೇಳ್ತಾರೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರುಗಟ್ಟಿತು ಕವಿಯಾತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ ಆ ನೆತ್ತರು ಹಸಿರಾಗಲಿ ನಮ್ಮ ಮನಸ್ಸು ಹಸಿರಾಗಲಿ ಆ ಸಮೃದ್ಧತೆಯಿಂದ ಸುರಕ್ಷತೆ ಬರುತ್ತೆ ಸಮೃದ್ಧತೆ ಮತ್ತು ಸುರಕ್ಷತೆಗಳು ಸಂಸ್ಕೃತಿಗೆ ಕಾರಣ ಆಗುತ್ತೆ ಆ ದಿಕ್ಕಿನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಲಿಸುತ್ತೆ ಹಾಗಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು